ಈ ಗೇಮಲ್ಲಿ ಗೊತ್ತಾದ್ದೆ ಅನ್ನೋದು ನಮ್ಮ ಎಂ ಬಿ ಎ ಸ್ಟೂಡೆಂಟ್ಸ್ ಹೇಳ್ತಾರೆ ಈಗ ಅವ್ರು ಕೇಸ್ ಸ್ಟಡಿ ಮಾಡ್ತಾರೆ ಈಗ. ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಗೇಮ್ ಕೇಸ್ ಸ್ಟಡಿ ಹೇಳಿ ನೀವು ಏನು ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಗೇಮ್ ಅಂಡ್ ವೈ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಫಸ್ಟ್ ನಂಗೆ ಸ್ಟ್ರಾಟಜಿ ಬಂದಿದೆ ಹೇಳ್ತೀನಿ, ಇದು ಫೇಮಸ್ ಪರ್ಸನಾಲಿಟೀಸ್ ಅನ್ನೋದೊಂದು ಗೊತ್ತಾಗೋಯ್ತು ಈಸಿಯಾಗಿ. ಹೌದು, ರಿಲೇಟಿಂಗ್ ಟು ಜಸ್ಟ್ ಆಕ್ಟರ್ ಪೊಲಿಟಿಷಿಯನ್ಸ್ ಅದಾದ್ಮೇಲೆ ಸ್ಪೋರ್ಟ್ಸ್ ಪರ್ಸನ್ಸ್ ಅದ್ರದ್ದು ಬಯೋಪಿಕ್ ಅನ್ನೋದು ನಂಗೆ ಗೊತ್ತಾಯ್ತು ಫಸ್ಟ್. ಅದರಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು, ಬಟ್ ಲಿಮಿಟೇಷನ್ಸ್ ಒಂದು ಇತ್ತು. ಹೌದು, ಬಟ್ ಇದನ್ನು ಈ ಗೇಮನ್ನು ನನ್ನ ಕೈಲಿ ಯಾಕೆ ಮಾಡಿಸಿದೆ ಅಂತ ಪ್ರಶ್ನೆ. ಆಯ್ತಾ, ಅರ್ಥ ಆಯ್ತಾ? ಇದು ಆಧ್ಯಾತ್ಮದ ಗೇಮು. ನಮ್ಮಲ್ಲಿ ಏನು ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ನಾವು ಏನೇನು ಆಟ ಆಡ್ತಿದ್ವಲ್ಲ ಅಲ್ಲೆಲ್ಲ ಆಧ್ಯಾತ್ಮ ಓಡಿಸ್ಬಿಟ್ಟಿರು. ಆಯಿತಾ, ಎಲ್ಲ ಆಟಗಳಲ್ಲಿ ಇದನ್ನು ನೋಡಿದ್ರ ಹಾವು ಮತ್ತು ಏನೇ ಆಟ, ಸ್ನೇಕ್ ಆ್ಯಂಡ್ ಲ್ಯಾಡರ್. ಆ್ಯಕ್ಚುಲಿ ಅದು ಡಿಸೈನ್ ಮಾಡಿದ ಇಂಡಿಯನ್ಸ್. ಅದಕ್ಕೆ ಮೋಕ್ಷಪಟ ಅಂತ ಹೇಳೋದು. ಓಕೆ, ಮೋಕ್ಷ ಅಂದರೆ ಏನಂತ ಹೇಳ್ಕೊಳ್ಳಿ, ಅದು ಮಾಡಿದರು. ಮೋಕ್ಷ ಅಂದರೆ ಆ ಹಾವು ಇದೆಲ್ಲ ಬಾಡ್ ಕರ್ಮ, ಏಣಿ ಅನ್ನೋದು ಒಳ್ಳೆ ಕರ್ಮ. ಆಯಿತಾ, ಏಣಿ ಅನ್ನೋದು ಒಳ್ಳೆ ಕರ್ಮ. ಗುಡ್ ಕರ್ಮ ಇಸ್ ಏಣಿ, ಬ್ಯಾಡ್ ಕರ್ಮ ಇಸ್ ಹಾವು. ಹಾವು ಬಂದಾಗ ಬೀಳ್ತಾರೆ, ಒಳ್ಳೆ ಕರ್ಮನ ಹೇಳ್ತಾರೆ. ಕಡೆಗೆ ಆ ಕಡೆಗೆ ಲಾಸ್ಟ್ ಒಂದು ಹಾವು ಇದೆ, ದೊಡ್ಡ ಹಾವು. ಆ ದೊಡ್ಡ ಹಾವು ಹಾರಬೇಕಾದ್ರೆ ನಂಬರ್ ಆರು ಬರಬೇಕು, ಲಕ್ ಅದು ಗ್ರೇಸು, ಅಲ್ಲಿಂದ ಜಂಪ್ ಆಗುತ್ತೆ. ಸೊ ಅದನ್ನು ಮೋಕ್ಷ ಅಂತ ಏನು ಸಣ್ಣ ಮಕ್ಳಿಗೆ ಹೇಳ್ಕೊಳ್ಳಿ ಆ ಪಾಠ ಮಾಡಿದರು. ಆಯಿತಾ, ಕಡೆಗೆ ಇನ್ನೊಂದು ಮಾಡಿದ್ರು ಕಣ್ಣಾಮುಚ್ಚೆ. ಕೇಳಿದ್ರ ಹಾಡು ಬಂತಿದ್ಯಾ ಹೇಳ ನೋಡ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮ ಹಾಕಿ ನಿಮ್ಮ ಹಾಕಿ. ಅದೇನು ಗೊತ್ತಾ, ಅದು ಆ ಅಜ್ಜಿ ಅನ್ನೋದು ಗುರು. ಕಣ್ಣಾಮುಚ್ಚೆ ಅಂದ್ರೆ ಕಣ್ಣು ಮುಚ್ಚೋ ಬಿಟ್ಟಿದೆ, ಅಜ್ಞಾನ ಬಂದ್ಬಿಟ್ಟಿದೆ. ಕಾಡೆ ಗೂಡೆ ಅಂದ್ರೆ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಕಾಡೆ ಗೂಡ ಬಿಟ್ಟಿದೆ ನಂದು, ಅಂದರೆ ಸಂಸಾರವೇ ನನ್ನ ಮನೆ ಆಗಿಬಿಟ್ಟಿದೆ, ನಾನು ಯಾರಂತ ಗೊತ್ತಿಲ್ಲ. ಆಯಿತಾ, ಕಣ್ಣಾಮುಚ್ಚೆ ಅದನ್ನು ಒಬ್ಬ ಮುಟ್ಟಿದ ಕೂಡಲೇ ಅವನು ಔಟ್, ಅಂದರೆ ಅವನಿಗೆ ಅವನು ಹುಡ್ತಾನ ಮುಟ್ಟಿದ ಕೂಡ ಅವನು ಔಟ್, ಅಂದರೆ ಸಂಸಾರದಿಂದ ಬಿಡಲೇ ಆಗ್ತಾನೆ, ಜ್ಞಾನ ಬಂದ್ಬಿಡ್ತು ಅಂತ. ಅದನ್ನು ನಮ್ಮ ಹಿಂದಿನ ಕಾಲದಲ್ಲಿ ಆಟ ಆಗಿ ಮಾಡಿದ್ರು. ಸೊ ಈಗ ನಿಮ್ಗೊಂದು ಅರ್ಥ ಆಗಲಿಕ್ಕೆ ಈ ಮಾಡರ್ನ್ ಆಟ ಇದು. ಅದನ್ನ ನಮ್ಮಲ್ಲಿ ಪ್ರತಿಯೊಂದು ಆಟಗಳ ಸಣ್ಣ ಮಕ್ಕಳಿಗೆ ಅವರು ಜ್ಞಾನವನ್ನು ಅಳವಡಿಸಿ ಹೇಳಿದರು, ನೀವು ಹುಡ್ಕೊಳ್ಳಿ ಬೇರೆ ಬೇರೆ ಏನು ಆಟ ಇದೆ ಅದು ಏನೇನು ಜ್ಞಾನ ಇದೆ ಅಂತ ಹಾಗೆಲ್ಲ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಮಾಡಿದೆ ನಾನು, ಆ ಕಾರ್ಡಲ್ಲಿ ನಿಮ್ಮ ಹೆಸರಿದೆ, ನಿಮ್ಮ ಕಾರ್ಡಲ್ಲಿ ಅವ್ರ ಹೆಸರಿದೆ, ಹೌದಲ್ಲೋ? ನಿಮ್ಮ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ಹೆಸರಿದೆ ಇವರಲ್ಲಿ, ನೀವು ಅದನ್ನು ಹುಡುಕ್ಬೇಕು. ನೀವು ಅದು ನಿಮ್ಮ ಹೆಸರು ಆ್ಯಕ್ಚುಲಿ, ನೀವು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ. ನೀವು ಅವ್ರದ್ದು ಕೇಳಿಕ್ಕೆ ಪ್ರಯತ್ನ ಮಾಡ್ತೀರಾ, ಅವ್ರದ್ದು ಕೇಳಿ ಪ್ರಯತ್ನ ಮಾಡ್ತೀರಾ, ಹೌದಲ್ಲೋ? ಸೊ ನಾನು ಯಾರು ಅಂತ ನಾವು ಬೇರೆಯವ್ರದ್ದು ಕೇಳಿ ತಿಳ್ಕೊಳ್ತೇವೆ, ಹೌದಲ್ಲೋ? ಕರೆಕ್ಟಾ? ನಿಮ್ಗೆ ಗೊತ್ತಿಲ್ಲ ನೀವು ಯಾರಂತ. ಸೊ ಅದು ಸುಲಭನೋ ಕಷ್ಟನೋ? ಕಷ್ಟ. ಯಾಕೆ? ಅವ್ರ ಪರ್ಸ್ಪೆಕ್ಟಿವ್ ಹೇಳ್ತಾರೆ, ಹೌದಲ್ಲೋ? ಇದು ನಿಮ್ಮ ಜೀವನದ ಆಟ, ನಿಮ್ಮ ಇಡೀ ಜೀವನ ನೀವು ಬೇರೆಯವರಿಂದ ನಾನು ಯಾರಂತ ತಿಳ್ಕೊಳ್ತಾ ಇದ್ರ. ನೀವು ನಿಮ್ಗೆ ಗೊತ್ತೇ ಇಲ್ಲ, ನೀವು ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳೋದು. ಆಯ್ತಾ, ಅರ್ಥ ಆಯ್ತಾ? ಸೊ ಬೇರೆಯವ್ರನ್ನ ಕೇಳಿ ನಾನು ಯಾರು ಅಂತ ನೀವು ತಿಳ್ಕೊಳ್ತಾ ಇದ್ರ. ಒಂದೇ ಸಮಸ್ಯೆ ಅಂದರೆ ನಿಮ್ಮ ಲೈಫ್ ಲಾಂಗ್ ಅಲ್ಲಿ ನಿಮ್ಗೆ ತಿಳಿಯಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಂ, ಈಗ ನೀವು ಯಾರು, ನಿಮ್ಗೆ ಯಾರು ಹೇಳಿದ್ರು ಸಮಾಜ? ನೀನು ಎಂ ಬಿ ಎ ಸ್ಟೂಡೆಂಟ್ ಯಾರು ಹೇಳಿದ್ರು ನಿಮಗೆ? ಸೊಸೈಟಿ. ನೀವು ಯಾರು? ಅಂತ ನೀವು ಸೊಸೈಟಿ ಹೇಳಿದ್ರೆ ನಾನು ಅಂತ ತಿಳ್ಕೊಳ್ತೀರಾ. ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಥ್ರೂ ಸೊಸೈಟಿ. ಅರ್ಥ ಆಗಿದೆಯಾ? ಹಾಂ, ನಿಮ್ಮನ್ನು ನೀವು ಯಾರಂತ ಬೇರೆಯವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಯಾರಂತ ತಿಳ್ಕೊಳ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಯಾರು? ಅರ್ಥ ಆಯ್ತಾ ಎಲ್ರಿಗೂ ಪ್ರಶ್ನೆ? ಗೊತ್ತಾಯ್ತಾ ಈ ಆಟದ ಉದ್ದೇಶ? ಗೊತ್ತಾಯ್ತಾ ಎಲ್ರಿಗೂ? ಯಾರಿಗೂ ಗೊತ್ತಾಗಿಲ್ಲ, ಕೈ ಎತ್ತಿ. ಹೌದು, ಎಂ ಬಿ ಎ ಸ್ಟೂಡೆಂಟ್, ಬಟ್ ಅವ್ರು ಯಾರು? ಅದಕ್ಕೆ ಆಟದಲ್ಲಿ ಅಜ್ಜಿ ಆಟದಲ್ಲಿ ಇವರು ಬಿಟ್ಟು ಇವರು ಯಾರು? ಅದು ಆತ್ಮಜ್ಞಾನದ ಆಟ ಅದು. ಕೇಳಿದ್ರ ಅದು ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಯಾರು?
ನಮ್ಮಲ್ಲಿ ಏನ್ ಮಾಡ್ತಾರೆ, ಸಣ್ಣ ಮಕ್ಕಳಿಗೆ ಆತ್ಮದಾನ ಹೇಳ್ಕೊಡ್ತಾ ಇದ್ರು, ಈಗ ದೊಡ್ಡವರು ಆತ್ಮದಾನ ಹೇಳ್ಕೊಡ್ಬೇಕಾಗಿದೆ. ಕಣ್ಮುಚ್ಚಿ ಕೇಳ್ತಾ ಇದ್ರು, ಕಣ್ಮುಚ್ಚಿದಾಗ ಯಾರು ಕಾಣಿಸ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಯು ಅಂಡರ್ಸ್ಟ್ಯಾಂಡ್? ನಿಮ್ಮ ಇಡೀ ಲೈಫ್ ಅಲ್ಲಿ ನೀವು ಬೇರೆಯವರ ಮೂಲಕ ನಿಮ್ಮನ್ನು ನೀವು ಡಿಫೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರ, ಬಟ್ ನೀವು ಯಾರು ಪ್ರಶ್ನೆ. ಆಯ್ತಾ? ಈಗ ನಿಮ್ಗೆ ಬೇರೆಯವ್ರ ಮೂಲಕ ನಿಮ್ಮನ್ನು ಏನೇನು ಡಿಫೈನ್ ಮಾಡಿದ್ರೆ ಒಂದು ಎರಡು ಮೂರು ಹೇಳ್ಬಿಡಿ ನನಗೆ ಹೇಳು. ಬೇರೆಯವ್ರು ನಿಮ್ಮನ್ನು ಏನು ಹೇಳ್ತಾರೆ ಅದನ್ನ ನಾನೊಂದು ತಿಳ್ಕೊಂಡಿಲ್ಲ, ಅದನ್ನ ಏನು ಅಂತ ಹೇಳ್ಬಿಡಿ. ಯು ಆರ್ ಡಿಫೈನ್ ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಅದರ್ಸ್, ರೈಟ್? ಯು ಡೋಂಟ್ ನೋ ವಾಟ್ ಅಬೌಟ್ ಯು. ಬೇರೆಯವರು ಲೈಕ್ ಏನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ, ನಮ್ಗೆ ಗೊತ್ತಿರುತ್ತೆ, ನಮ್ಗೆ ಗೊತ್ತಾಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಅವ್ರು ಹೇಳಿ ಹೇಳಿ ಓ ನಂಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ನನ್ಗೆ ಅದು ಬರುತ್ತೆ. ಎಕ್ಸಾಂಪಲ್ ಹೇಳಿ, ಹೇಳಿ ನಿಮ್ಮನ್ನು ನೀವು ಡಿಫೈನ್ ಮಾಡೋದನ್ನ ಎಕ್ಸಾಂಪಲ್ ಮೂರು ಹೇಳಿ. ಒನ್ ಗುಡ್, ಒನ್ ಬ್ಯಾಡ್, ಒನ್ ನ್ಯೂಟ್ರಲ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಐ ಕ್ಯಾನ್ ಅನಲೈಸ್ ಎವ್ರಿಥಿಂಗ್. ಅಲ್ಲ, ನೀವು ನಿಮ್ಮ ಬಗ್ಗೆ ಹೇಳ್ಕೊಬಿಡಿ, ಬೇರೆಯವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದನ್ನ ಡಿಫೈನ್ ಮಾಡಿದಿಲ್ಲ, ಅದನ್ನ ಹೇಳಿ. ನಾನು ಹೇಳ್ಬಿಡ್ತೀನಿ ನಿಮ್ಗೆ ಟ್ಯಾಗ್. ಯು ಆರ್ ಸ್ಮಾರ್ಟ್ ಎಂ ಬಿ ಎ ಗರ್ಲ್, ಯು ಲುಕ್ ನೈಸ್, ಹ್ಯಾವ್ ಯು ಬೀನ್ ಎ ಕಾಲೇಜ್ ಕ್ವೀನ್? ಸೊ ಲೈಕ್ ದಟ್. ಓಕೆ, ಬೇರೆಯವ್ರು ಅಂತ ನಿಮ್ಗೆ ಏನು ಹೇಳ್ತಾರೆ ಅದನ್ನು ಹೇಳಿ ಅಂತ ಹೇಳಿದರು. ಇಟ್ಸ್ ಲೈಕ್ ಶಿ ಇಸ್ ರೂಡ್, ಡೈರೆಕ್ಟ್ ಮಾತಾಡ್ತಾರೆ. ಡೈರೆಕ್ಟ್ ಮಾತಾಡ್ತಾರೆ, ಹಾ, ರೂಡ್. ಇನ್ನೊಂದು ಅವ್ರಿಗೆ ಏನು ಅರ್ಥ ಆಗಲ್ಲ, ಅವ್ರಿಗೆ ಏನು ಅರ್ಥ ಆಗಲ್ಲ, ಹೇಳ್ಕೊಳಂಗೇನಿಲ್ಲ, ಪರವಾಗಿಲ್ಲ ಪರವಾಗಿಲ್ಲ. ಸೊ ಇದು ಬೇರೆಯವ್ರು ನಿಮ್ಮ ಬಗ್ಗೆ ಹೇಳೋದು, ಬಟ್ ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡ್ತೀನಿ. ನಾನು ಸ್ಟ್ರೇಟ್ ಫಾರ್ವರ್ಡ್ ಮಾತಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ. ಅಗೇನ್ ಯು ಆರ್ ಡಿಫೈನಿಂಗ್ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ. ಆಯ್ತಾ? ಅಗೇನ್ ಅಂತ ನೀವು ಯು ಆರ್ ಡಿಫೈನಿಂಗ್ ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಇಂಟ್ರಾಕ್ಷನ್. ವಾಟ್ ಆರ್ ಯು ವಿತ್ ರೆಸ್ಪೆಕ್ಟ್ ಟು ಯು? ಇನ್ ರೆಸ್ಪೆಕ್ಟ್ ಟು ಮೀ, ಐ ಪ್ರಾಬಬ್ಲಿ ಐ ಆಮ್ ಡೈರೆಕ್ಟ್. ಅದು ಅವ್ರಿಗೆ ರೂಡ್ ಆಗಿ ಕಾಣುತ್ತೆ. ಅದು ಅವ್ರು ರೂಡ್ ಆಗಿ ಕಾಣುತ್ತೆ ಅಂದ್ರೆ ಯು ಆರ್ ಡಿಫೈನಿಂಗ್ ವಿತ್ ರೆಸ್ಪೆಕ್ಟ್ ಟು ಸಂಬಡಿ ಎಲ್ಸ್. ಇಟ್ ಈಸ್ ರಿಲೇಟಿವ್ ಟು ಸಂಬಡಿ. ಪ್ರಾಬಬ್ಲಿ ಅದ ನಾನು ಅದನ್ನೇ ನಾನು ರಿಯಾಲಿಟಿ ಅಂತ ಆಕ್ಸೆಪ್ಟ್ ಮಾಡ್ಬಿಟ್ಟಿದ್ದೀನಿ, ವಿಚ್ ಇಸ್ ನಾಟ್. ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ? ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಟು ಅಸ್, ವಾಟ್ ಐ ಆಮ್ ಐ ಅಬ್ಸೊಲ್ಯೂಟ್ಲಿ ಅಂಡ್ ವಾಟ್ ಐ ಆಮ್ ಐ ರಿಲೇಟಿವ್ ಟು ಅದರ್ಸ್. ರಿಲೇಟಿವ್ ಟು ಅದರ್ಸ್ ವಿ ಥಿಂಕ್ ದಟ್ ವಿ ಆರ್ ದ್ಯಾಟ್, ವಿ ಆರ್ ಮೋರ್ ದನ್ ದ್ಯಾಟ್. ವಾಟ್ ಇಸ್ ದಟ್ ಮೋರ್ ದನ್ ದ್ಯಾಟ್? ಐ ಆಮ್ ನಾಟ್ ದ್ಯಾಟ್. ನಾನು ಅಷ್ಟೊಂದು ಇದೇನಲ್ಲ, ನಾನು ನನಗೆ ಗೊತ್ತು ಅನ್ನೋದು ಕೂಡ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ. ಅರ್ಥ ಆಗ್ತೀಯಾ? ಎಲ್ಲ ಇನ್ ರೆಸ್ಪೆಕ್ಟ್ ಟು ಸೊಸೈಟಿನೇ ಆಗ್ಬಿಟ್ಟಿದೆ ಈಗ. ರಿಮೋಟ್ ಕಂಟ್ರೋಲ್ ಹತ್ರ ಇದೆ. ಅರ್ಥ ಆಯ್ತಾ? ವೆನ್ ಯು ಆರ್ ಡಿಫೈನಿಂಗ್ ಯುವರ್ ಹೋಲ್ ಲೈಫ್ ಡಿಪೆಂಡಿಂಗ್ ಆನ್ ಸೊಸೈಟಿ, ರಿಮೋಟ್ ಕಂಟ್ರೋಲ್ ಇಸ್ ದಿ ಸೊಸೈಟಿ. ಈಗ ಬರ ಒಂದು ರಿಮೋಟ್ ಕಂಟ್ರೋಲ್ ಇದೆ ನಂತರ ಹೇಳ್ತೇನೆ. ನೀವು ಚೆನ್ನಾಗಿ ಕಾಣ್ತೀರಪ್ಪ, ಏನ್ರಿ ಆ ಫಿಲ್ಮ್ ಆಕ್ಟ್ರಿ ಕಂಪೇರ್ ಮಾಡಿ ನೀವು ಎಲ್ಲಿದ್ದೀರಾ? ಅಲ್ಲ ಪುಸ್ತ ಆಯ್ತು. ಇಟ್ಸ್ ಎ ರಿಮೋಟ್ ಕಂಟ್ರೋಲ್ ಗಿವನ್ ಟು ಅದರ್ಸ್ ವೆನ್ ಯು ಟ್ರೈ ಟು ಡಿಫೈನ್ ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಅದರ್ಸ್. ಅರ್ಥ ಆಯ್ತಾ? ಹಾಂ, ನೀವು ಹೇಳಿ ಮೂರು. ಒನ್ ಗುಡ್, ಒನ್ ಬ್ಯಾಡ್ ಆ್ಯಂಡ್ ಒನ್ ನ್ಯೂಟ್ರಲ್ ರಿಸ್ಪೆಕ್ಟ್ ಸೊಸೈಟಿ. ಗುಡ್ ಇನ್ ದ ಸೆನ್ಸ್, ಕೆಲವ್ರು ಹೇಳ್ತಾರೆ ಸ್ವಲ್ಪ ಸೈಲೆಂಟ್, ತುಂಬಾ ಬ್ಯಾಡ್ ಅಂದ್ರೆ ಸರ್ ಕೆಲವ್ರು ತುಂಬಾ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಗುಡ್ ಅಂದ್ರೆ ಕೆಲವ್ರು ಇಲ್ಲ ಸ್ವಲ್ಪ ಸೈಲೆಂಟ್ ಅಂತ ಹೇಳಿದ್ದಾರೆ. ನ್ಯೂಟ್ರಲ್ ಅಂತಂದ್ರೆ ಪರವಾಗಿಲ್ಲ, ಒಂಚೂರು ಓದ್ತಾರೆ. ಓಕೆ, ಅರ್ಥ ಆಯ್ತಾ ನಿಮ್ಗೆ? ಹೇಳಿ ಹೇಳಿ ಹೇಳಿ. ನಿಮ್ಗೆ ನಿಮ್ ಬಗ್ಗೆ ಸಮಾಜ ಮೂರು ರೀತಿಲಿ ಹೇಳ್ತಲ್ಲ, ನಿಮ್ ಬಗ್ಗೆ ನೀವೇನು ಹೇಳ್ತೀರಾ? ಸಮಾಜ ನಿಮ್ ಬಗ್ಗೆ ಏನ್ ಹೇಳ್ತದೆ? ಅಲ್ಲ ಎಲ್ಲ ಮಾತು ಬಗ್ಗೆ ಶುರು ಮಾಡ್ಬೇಡ, ಬೇರೆ ಬಿಡ್ಬಿಡಿ. ಅವ್ರೆಲ್ಲ ಬೇರೆ ಇಬ್ರು ಮಾತಾಡೋದೇ ಆಗ್ಬಿಡಿದ್ರು, ಅವ್ರು ಬಿಡ್ರಿ. ರಿಲೇಷನ್ ಎಲ್ಲಾನು ಜಾಸ್ತಿ ಮಾತಾಡೋದೇ ಇಲ್ಲ, ಜಾಸ್ತಿ ಸೈಲೆಂಟ್ ಆಗಿರ್ತಾರೆ. ಯಾಕೆ ನೀವು ಕಾಪಿ ಮಾಡ್ತಾ ಇದ್ರ ಪಾಪ? ನಾನು ಇರೋದೇ ಹಾಗೆ. ಅದಕ್ಕೋಸ್ಕರ ಎಲ್ಲರೂ ನಿಮ್ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಎಲ್ಲರತ್ರ ಮಾತಾಡ್ತೀನಿ. ಎಲ್ಲರದ ಮಾತಾಡಿದ್ರೆ ಸಮಾಜದ ಬಗ್ಗೆ ಅವ್ರು ಹೇಳ್ತಾರೆ. ಅಲ್ಲರಿ, ಎಲ್ಲರ ಬಗ್ಗೆ ಅಂದ್ರೆ ಅದು ಪುನಃ ಒಂದು ಸಮಾಜದೊಟ್ಟಿಗೆ ನೀವು ಎಲ್ಲರೂ ಮಾತಾಡ್ತೀನಿ ಅಂತ ಹೇಳ್ತೀರಾ. ನಿಮ್ಮ ಬಗ್ಗೆ ನೀವೇನ್ ಹೇಳ್ತೀರಾ? ನೀವಿರೋದು ಸಮಾಜದ ದೃಷ್ಟಿಯಿಂದ ಹಾಗೆ, ಬಟ್ ನೀವಿರೋದು ಹೇಗೆ? ನೀವಾಗಿ ನಿಮಗೆ ನೀವು ಸಮಾಜ ಬಿಟ್ಟರೆ ನಿಮ್ಗೆ ಅಸ್ತಿತ್ವ ಇಲ್ವಾ? ನಾನು ಇರೋದೇ ಹಾಗೆ, ಮನೇಲಿ ಇರೋದು ಹಾಗೆ, ಇಲ್ಲಿ.
ಸಮಾಜ ಏನು ಹೇಳಿದ್ರು ಅದು ಮಾತ್ರ ನೀವು, ಅಥವಾ ಸಮಾಜ ಇಲ್ಲದಿದ್ರೆ ನೀವು ಇದ್ದೀರೋ? ಅದು ಇದ್ದೇನೆ, ಅದು ಇದೆ, ಅದೇ ಆಧ್ಯಾತ್ಮ. ಸಮಾಜ ಇಲ್ಲದಿದ್ರು ನಾನು ಇದ್ದೇನೆ, ಅದು ಏನು, ಅದು ಅಂತ ಆಧ್ಯಾತ್ಮ. ಐ ಕ್ಯಾನ್ ಐ ಡಿಫೈನ್ ಮೈಸೆಲ್ಫ್ ಇರ್ರೆಸ್ಪೆಕ್ಟಿವ್ ಸೊಸೈಟಿ ಅಂಡ್ ವಾಟ್ ಈಸ್ ದ ಡೆಫಿನಿಷನ್? ದಟ್ ಇಸ್ ಸ್ಪಿರಿಚುಯಾಲಿಟಿ, ದಟ್ಸ್ ರಿಯಾಲಿಟಿ. ಅಲ್ಲಪ್ಪ, ಆ ಇನ್ಫ್ಲೂಯೆನ್ಸ್ ತೆಗಿಲಿಕ್ಕೆ ನಮ್ಮತ್ರ ನಮ್ಮದು ಇನ್ನು ಇದಿಲ್ಲ, ನಿಮ್ಮದು ಗೊತ್ತಿಲ್ಲ. ಇಲ್ಲಿ ಕತ್ತಿ ಚಾಕು ಎಲ್ಲ ಇದೆ, ಕತ್ತರಿಸ್ಬಿಡ್ತಾವೆ ಎಲ್ಲ ಇನ್ಫ್ಲೂಯೆನ್ಸ್ಗಳನ್ನ. ಸರ್ಜಿಕಲ್ ಕತ್ತಿರ್ತಾವಲ್ಲ, ನೋವಾಗುತ್ತೆ ಬಟ್ ಪರವಾಗಿಲ್ಲ, ಕಟ್ ಮಾಡಿಬಿಡ್ತೇವೆ ಎಲ್ಲ ಇನ್ಫ್ಲೂಯೆನ್ಸ್. ಅದಕ್ಕೆ ನಿಮ್ಗೆ ರಿಮೋಟ್ ಕಂಟ್ರೋಲ್ ಬೇರೆದು ಬೇಕಾ, ನಿಮ್ಮ ಹತ್ರ ಇರಬೇಕಾ? ಹಾಂ, ಅದೇ ಇವೆಲ್ಲ ಸಮಾಜದಿಂದ ನಾನು ಅಂತ ಹೇಳಿದ್ರೆ ಎಲ್ಲ ರಿಮೋಟ್ ಕಂಟ್ರೋಲ್. ನೀವು ಚೆನ್ನಾಗಿದೆ ಅಂತ ಹೇಳಿ ಹ್ಞೂ ಹ್ಞೂ ಅಂತ ಇರ್ತೀರ, ಹೌದು ಚೆನ್ನಾಗಿಲ್ಲ ಅಂತ ಹೇಳಿ ಹ್ಞೂ ಅಂತ ಇರ್ತೀರ. ಅಲ್ಲಿ ನೀವು ಆಗಿರ್ಬೇಕಾ? ಅಲ್ಲ, ಇರಕ್ಕಾಗೋದಿಲ್ಲ, ಇರಬೇಕಾ? ಏನು ಇರಕ್ಕಾಗಲ್ಲ? ಸಮಾಜದ ಸಮಾಜ ಹೇಳಿದ ಹಾಗೆ ನಾನು ದುಃಖ ಪಡಬೇಕೋ ಸುಖ ಪಡಬೇಕೋ, ಅಥವಾ ನಾನು ಆನಂದವಾಗಿರ್ಬೇಕೋ? ಹಾಗೆ ನೀವು ಸಮಾಜ ಹೇಳಿದ್ದು ಇರ್ತದೆ ಸಮಾಜ ವ್ಯವಸ್ಥೆಗೆ, ಬಟ್ ನಾನು ಯಾರು ಅದನ್ನು ತಿಳ್ಕೋಬೇಕು. ಉಮಾ ಅಲ್ಲ, ದಟ್ ಇಂಟ್ರಾಕ್ಷನ್ ಈಸ್ ವಾಟ್ ಎವರ್ ಇಂಟ್ರಾಕ್ಷನ್ ಯು ವಾಂಟ್ ಟು ಡೂ, ಬಟ್ ಕ್ವಶನ್ ಈಸ್ ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್. ಯೆಸ್, ರೈಟ್, ವಾಟ್ ಯು ಆರ್ ರಿಯಲಿ, ದಟ್ ಯು ಶುಡ್ ನೋ. ನೋ, ಯು ಡೋಂಟ್ ನೋ ದಟ್, ದಟ್ಸ್ ದ ಪ್ರಾಬ್ಲಮ್. ದಟ್ಸ್ ದಿಸ್ ಕ್ಲಾಸ್ ಅಂಡ್ ದಟ್ ಈಸ್ ದ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ. ಉಮಾ, ಸೊಸೈಟಿ ಪ್ರಕಾರ ಸೊಸೈಟಿ ಅಂದ್ರೆ ಹೊರಗಡೆ ಹೋದ ತಕ್ಷಣ ಇಂಥವ್ರ ಮಗಳು ಅಂತಾನೆ ಅವ್ರು ರೆಕಗ್ನೈಸ್ ಮಾಡೋದು. ಹೌದು, ಓಕೆ, ಆನಂದವಾಗಿದೆ ಅಂತ ಹೇಳ್ತಾರೆ. ಉಮಾ ಆನಂದ್ ಅಂತ ಹೆಸರು ಇದೆ, ಯಾವಾಗ್ಲೂ ಆನಂದ, ಯಾವಾಗ್ಲೂ ನಗ್ತಾ ಇರ್ತಾಳೆ ಅಂತ ಅನ್ಬಿಟ್ಟು ಕೆಲವರು ಹೇಳ್ತಾರೆ. ಇನ್ ಕೆಲವರು ಗುರುದೇವ ಪಾದ ಸೇವಿಕೆ ಅಂತ ರೆಕಗ್ನೈಸ್ ಮಾಡ್ತಾರೆ. ನೀವ್ಯಾರು? ಯಾರು ಅಲ್ಲ, ಯಾರು ಅಲ್ಲ ನೋಡಿ, ಯಾರು ಅಲ್ಲ ಆದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ರಿಮೋಟ್ ಕಂಟ್ರೋಲ್ ಬೇರೆ ಕೈಲಿಲ್ಲ. ನೀವು ಯಾರಾದರೂ ಆಗಿಬಿಟ್ರೆ ಆ್ಯಸ್ ಫರ್ ದಿ ಸೊಸೈಟಿ ಇವರ್ ಪ್ರಾಬ್ಲಮ್. ಈಗ ಯಾರು ಅಲ್ಲದಿದ್ರೆ ಅವ್ರಿಗೆ ಬೈತೇನೆ ನಾನು. ಈಗ ಯಾರು ಹೇಳ್ತಾರೋ ನೀವು ಚೆನ್ನಾಗಿದ್ದೀರ ಅಂತ ಹೇಳ್ತೇನೆ, ನಾನೇನು ಯಾರು ಅಲ್ಲ, ನೀವು ಕತ್ತೆ, ರಿಮೋಟ್ ಕಂಟ್ರೋಲ್ ಹೋಯ್ತು, ರೈಟ್? ಸೊ ಯು ಶುಡ್ ಟ್ರೈ ಟು ಡಿಫೈನ್ ಯುವರ್ ಸೆಲ್ಫ್ ಇನ್ ಸಚ್ ಎ ವೇ ದಟ್ ಯು ಡೋಂಟ್ ಗೆಟ್ ಎಫೆಕ್ಟ್ ವಿತ್ ಸೊಸೈಟಿ. ದ್ಯಾಟ್ ಈಸ್ ದಿಸ್ ಕ್ಲಾಸ್. ಹೇಳ್ರಿ, ನನಗೆ ಜಂಬ ಇಲ್ಲ ಅಂದ್ರೆ ಸಮಾಜಕ್ಕೋಸ್ಕರ ಜಂಬ ಇಲ್ಲ ಅಂದ್ರೆ ನಾನು ಯಾರು, ನೀವು ಯಾರು? ಓಕೆ, ನೆಕ್ಸ್ಟ್. ಎಲ್ಲ ಒಳ್ಳೆಯವ್ರು ಅಂತ ಹೇಳ್ತಾರೆ ಯಾಕೆ? ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀರಾ? ಓಕೆ, ನೀವ್ಯಾರು? ಅದು ವೈಫ್ ವಿತ್ ರೆಸ್ಪೆಕ್ಟ್ ಟು ಹಸ್ಬೆಂಡ್. ಮತ್ತೆ ಸುಮ್ಮನೆ ಕಾಪಿ ಮಾಡ್ತಾ ಯಾರು ಅಲ್ಲ, ಕಾಪಿ ಮಾಡೋಂಗಿಲ್ಲ. ನೀವ್ ಯಾಕೆ ಯಾರು ಅಲ್ಲ? ಗೊತ್ತಿಲ್ದಿದ್ರೆ ಯಾರು ಅಲ್ಲ ಆಗ್ತಾರ? ಕಾಫಿ ಕಾಫಿ ಮಾಡೋಗಿಲ್ಲ ಪುಟ್ರಾಜವರೇ. ನಿಷ್ಠುರವಾದಿ, ನಿಷ್ಠುರವಾದಿ, ಓಕೆ, ಅವನು ಹೇಳದೇ ನಡಿಬೇಕು, ನಡಿಬೇಕು, ಪರವಾಗಿಲ್ಲ ಪರವಾಗಿಲ್ಲ. ಆದ್ರೆ ನನ್ನೆಲ್ಲ ಕಟ್ಟರು ಕೊಡ ಪ್ರಕಾರ ನಾನು ಯಾರು ಅಲ್ಲ. ವೆರಿ ಗುಡ್ ನೋಡಿ, ನಮ್ಮಲ್ಲಿ ಎರಡಿದೆ. ಒಂದು, ನನ್ನ ಬಗ್ಗೆ ಸಮಾಜ ಏನು ಹೇಳ್ತದೆ, ನಾನು ಯಾರು ಇದು ಪ್ರಶ್ನೆಯಲ್ಲಿ ನಾನು ಯಾರು. ನೀವು ಸಮಾಜ ಹೇಳೋದ್ರ ಬಗ್ಗೆ ಏನಾದರೂ ಹೇಳ್ತದೆ, ಅವಾಗ ಏನಾದ್ರೆ ಸಮಾಜ ನಿಮ್ಮನ್ನು ಎತ್ತಿ ಕಟ್ತದೆ, ಬುಸ್ ಮಾಡ್ತದೆ, ಆಯ್ತಾ? ಏನು ಹೇಳಿದ್ರು ಅದಕ್ಕೆ ಎದುರು ಮತ್ತೆ ಮಾಡೋದೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳೋಕೆ. ಓಕೆ, ಯಾವ್ದೇ ಜವಾಬ್ದಾರಿ ತಗೊಂಡೆ ಆಮೇಲೆ ಇನ್ನು ಬಾಕಿ ಅಕಸ್ಮಾತ್ ಏನಾರ ಹೇಳ್ದು ಕೇಳಿಸ್ಕೊಳ್ಳೋಣ, ಅವನು ಹೇಳ್ದಾಗ ಕೇಳೋಣ ಅಂತ ಆಮೇಲೆ ಬಾಕಿ ಇದ್ರೆ ಶಾಂತವಾಗಿರ್ತಾನೆ ಅಂತ ಹೇಳ್ತಾರೆ. ನಾನು ಹೇಳ್ಬೇಕು, ನಾನು ಯಾರು ಅಂದ್ರೆ ನಾನು ಆನಂದವಾಗಿರೋನು. ಆನಂದವಾಗಿರೋನು,
ವೆರಿ ಗುಡ್. ಹೇಳಿ. ಎಲ್ಲ ತುಂಬಾ ಪೂಜೆ ಮಾಡ್ತಾರೆ, ಒಳ್ಳೆಯವರು, ದೇವಸ್ಥಾನದಲ್ಲಿ ಎಲ್ಲ ತುಂಬಾ ಓಡಾಡ್ತಾರೆ ಅಂತ ಅಂತಿರ್ತಾರೆ ಜನ. ಅದು ನನಗೆ ತುಂಬಾ ಇಷ್ಟನೂ, ನಂಗೆ ಭಗವಂತನ ಸೇವೆ ಅಂದ್ರೆ ತುಂಬಾ ಇಷ್ಟ. ವೆರಿ ಗುಡ್. ಅಷ್ಟೇ ಅಷ್ಟೇ, ಇನ್ನೇನಿಲ್ಲ ಸರ್. ನೀವ್ಯಾರು? ನಾವ್ಯಾರು ಅಂದ್ರೆ ನೀವು ಅವ್ರು ಹೇಳೋಷ್ಟು ಇನ್ನೂ ಲೆವೆಲ್ಗೆ ಹೋಗಿಲ್ಲ ನಾವು. ನನಗೆ ಗೊತ್ತಿಲ್ಲ ಅಂತ ಹೇಳೋ ಅಷ್ಟಿಲ್ಲ. ಏನೋ ಭಗವಂತನಿಗೂ ನನಗೂ ಏನೋ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಭಗವಂತ ಯಾರು? ನಾನು ಎಲ್ಲದರಲ್ಲೂ ಈಗ ಗಣಪತಿ ಅಲ್ಲೋ ಈಶ್ವರ ನೋಡ್ತೀನಿ, ಎಲ್ಲಾ ಕಡೆ ಭಗವಂತ ಅಂದ್ರೆ ಈಶ್ವರ ಅಂದ್ರೆ ನನಗಿಂತ ಒಂದು ಉತ್ತಮವಾದ ಒಂದು ಶಕ್ತಿ ಇದೆ. ನನಗಿಂತ ನೀವ್ ಯಾರು? ಅದೀಗ ನಾ ಅಮ್ಮ ಹೇಳ್ಕೊಟ್ಟ ಪಾಠದ ಪ್ರಕಾರ ನಾನು ಆತ್ಮ. ಆತ್ಮ ಅಂದ್ರೆ ಯಾರು ನೋಡಿ, ಇವೆಲ್ಲ ಶಬ್ದಗಳ ಜಾಲ. ಓಕೆ, ಆತ್ಮ ಅಂದ್ರೆ ಅಳಿಯ ಅಲ್ಲ, ಮಗಳ ಗಂಡ. ಮಗಳ ಗಂಡ ಅಂದ್ರೆ ಯಾರು? ಅಳಿಯ. ಅಳಿಯ ಅಂದ್ರೆ ಮಗಳ ಗಂಡ. ಸುಮ್ಮನೆ ಶಬ್ದಗಳ ಜಾಲದಲ್ಲಿ ಸಿಕ್ಕಾಕೋಬಿಡಿ. ನಿಮ್ಮ ಅನುಭವದಲ್ಲಿ ಹೇಳಿ, ನಿಮ್ಮ ಅನುಭವ, ನಿಮ್ಗೆ ಅನುಭವ ಬಾರದಿದ್ದು ಹೇಳಿದೆ ಅಂದ್ರೆ ಎಲ್ಲ ಬರೀ ಶಬ್ದಗಳ ಮಾತು ಜಾಲ ಅಷ್ಟೇ. ಭಗವಂತ, ಹಾಂ ಭಗವಂತ ಅಂದ್ರೆ ಯಾರು? ಶಕ್ತಿಮಾನ. ಶಕ್ತಿಮಾನ ಅಂದ್ರೆ ಯಾರು? ಆತ್ಮ. ಆತ್ಮ ಅಂದ್ರೆ ಯಾರು? ಭಗವಂತ. ಒಟ್ಟಲ್ಲಿ ನನ್ಗೆ ಅನ್ಸಿರೋ ಹಂಗೆ, ನನ್ನ ತಂದೆ ತಾಯಿ ಒಳ್ಳೆ ಸಂಸ್ಕಾರವಂತರು, ಒಳ್ಳೆ ಸಂಸ್ಕಾರವನ್ನ, ಒಳ್ಳೆ ಸಂಸ್ಕಾರವನ್ನು ಕೊಟ್ಟರೆ ಒಳ್ಳೆ ನಡೆ ನುಡಿ ಇದೆ ಅಷ್ಟೇ ನಂಗೆ ಗೊತ್ತಿರೋದು. ಅದು ನಿಮ್ಮ ತಂದೆ ತಾಯಿ ಮತ್ತು ಸಮಾಜ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದನ್ನ ಹೇಳ್ತಾ ಇಲ್ಲ. ಆಯ್ತಾ, ನೀವು ಯಾರು? ಅದೇ ಹೇಳೋದು, ಅಳಿಯಲ್ಲ, ಮಗಳ ಗಂಡ, ಗಂಡ ಅಲ್ಲ ಮಗಳ. ಓಕೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತಾ? ಅದೇ ನೀವು ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಆಮೇಲೆ ಎಲ್ಲರದು ಆದ್ಮೇಲೆ. ತುಂಬಾ ಸೈಲೆಂಟ್ ಆಗಿರ್ತಾಳೆ, ಏನೋ ಹೇಳ್ಕೊಡಲ್ಲ. ತುಂಬಾ ಪೂಜೆ ಪೂಜೆ ಅಂತ ಪೂಜೆ ಮಾಡ್ತಾಳೆ. ವೆರಿ ಗುಡ್. ಅದು ಸಮಾಜ ನಿಮ್ ಬಗ್ಗೆ ಹೇಳೋದು. ನೀವ್ ಯಾರು? ನಾನು ತುಂಬಾ ಅಲ್ಪಳು. ಅಲ್ಪಳು ಅಂದ್ರೆ ಯಾವ ರೀತಿ ಅಲ್ಪಳು? ಪ್ರಪಂಚ ಜ್ಞಾನಗಳೆಲ್ಲ ಸ್ವಲ್ಪ ಕಡಿಮೆ. ಪ್ರಪಂಚ ಜ್ಞಾನ ಅಂದ್ರೆ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದೀನಿ. ನೀವು ಅಲ್ಪಳ? ಜ್ಞಾನ ಶಕ್ತಿನೂ ಕಡಿಮೆ ಇದೆ. ಅದು ಯಾವ್ದಕ್ಕೆ ಸಂಬಂಧಪಟ್ಟದ್ದು? ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಹೌದು, ವಿದ್ಯೆ ತಿಳ್ಕೊಳ್ಳೋ ವಿಷಯದಲ್ಲಿ. ವಿದ್ಯೆ ಯಾವ್ದಕ್ಕೆ ಸಂಬಂಧಪಟ್ಟದ್ದು? ಪ್ರಪಂಚಕ್ಕೆ. ಇಲ್ಲಿ ಇಂಜಿನಿಯರಿಂಗು, ಅಲ್ಲಿ ಮೆಡಿಕಲ್ಲು, ಅಲ್ಲಿ ಎಂ ಬಿ ಎ, ಅದು ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ನೀವು ಯಾರು? ನಾವು ಎಲ್ಲ ತಿಳ್ಕೊಂಡಿಲ್ಲ ಇನ್ನು, ಬಹಳ ತಿಳ್ಕೊಂಡಿರೋದು. ತಿಳ್ಕೊಂಡಿರೋದು ಅಗೇನ್ ಪುನಃ ಸಮಾಜಕ್ಕೆ ಸಂಬಂಧಪಟ್ಟದ್ದು. ಪ್ರತಿಯೊಂದು ನೀವು ಎಲ್ಲ ಹೇಳ್ತೀರಾ ಸಮಾಜಕ್ಕೆ ಸಂಬಂಧಪಟ್ಟಾಗಿ ತಿಳ್ಕೊಂಡಿರ ಅಂತ ಹೇಳ್ತೀರಾ. ನೀವು ಯಾರು? ವ್ಯಕ್ತಿ. ವ್ಯಕ್ತಿ ಅಂದ್ರೆ ಯಾರು? ಸೃಷ್ಟಿ ಮಾಡಿರೋ ಪರಮಾತ್ಮ ಅಂದ್ರೆ ಯಾರು? ನೀವೇನಾಗ್ತದೆ, ಒಂದು ಪ್ರಶ್ನೆಗೆ ಬರೀ ಇನ್ನೊಂದು ಶಬ್ದ ಹೇಳ್ತಿದ್ರೆ ಅಷ್ಟೇ. ನಾವು ನಿಮಗೆ ಏನು ಅರ್ಥ ಆಯ್ತು ಆ ಶಬ್ದ ಹೇಳಬೇಕು ಪ್ರಯತ್ನ ಪಡ್ತೀವಿ ಕೇಳ್ತಿದ್ದಾರೆ. ಪರಮಾತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಯಾರು? ನಮ್ಮ ದೇಹವನ್ನು ಸೃಷ್ಟಿ ಮಾಡಿದ್ರೆ ಪರಮಾತ್ಮ. ಅದನ್ನ ಯಾರು? ನೀವು ಯಾರು? ನೆಕ್ಸ್ಟ್. ಕೆಲವರು ತುಂಬಾ ಸಣ್ಣಕ್ಕಿದ್ಯಪ್ಪ ಚೆನ್ನಾಗಿಲ್ಲ ಅಂತಾರೆ, ಕೆಲವರು ಹೆಲ್ತಿ ಸಣ್ಣಕ್ಕಿದ್ರೆ. ಅದನ್ನ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ ಅಷ್ಟೇ. ವೆರಿ ಗುಡ್. ನೀವು? ಕೆಲವರು ಹೇಳ್ತಾರೆ ಯಾರು ಒಬ್ಬದ್ದು ಒಂದ್ ವಿಷಯ ಒಬ್ಬರಿಗೆ ಏನು ಹೇಳಲ್ಲ, ದೊಡ್ಡವ್ರಿಗೆ ಚೆನ್ನಾಗಿ ಸೇವೆ ಮಾಡ್ತಾರೆ ಅಂತಾರೆ. ಆದ್ರೆ ನನಗೇನು ಅನ್ಸಲ್ಲ, ಎಲ್ಲರೂ ಮನೇಲಿ ಇದ್ರೆ ಎಲ್ರು ಮಾಡೇ ಮಾಡ್ತಾರೆ, ಹಂಗ ಅನ್ಸುತ್ತೆ ಒಂದೊಂದ್ಸಲ ನನಗೆ ಬೇರೆಯವರಂತಾಗ. ನಾನ್ ಯಾರು ಅಂತಂದ್ರೆ ಏನೋ ಒಂದ್ ಚೈತನ್ಯ ನಮ್ಮನ್ನ ಆಡಿಸುತ್ತೆ, ನಾವ್ ಆಟ ಆಡ್ತೀವಿ ಅಷ್ಟೇ. ನನ್ಗೆ ಚೈತನ್ಯ ಬೇರೆ, ನೀವು ಬೇರೆ. ಚೈತನ್ಯ ಆಡಿಸ್ತಾ ಇದೆ, ನೀವು ಬೇರೆ. ಈಗ ಚೈತನ್ಯ ಆಡ್ಸಿದಾಗ ನಾವು ಆಡ್ತಂತ ಹೇಳಿದ್ರಿ, ಈಗ ನಮ್ಮ ಒಳಗೆ ಚೈತನ್ಯ ಅಂತ ಹೇಳಿದ್ರಿ. ಸೊ ನೀವು ಯಾರು? ಅಮ್ಮ ನಮ್ಮ ಒಳಗೆ ಅಂತ ಹೇಳಿ ಬಂತವಾಗ ಚೈತನ್ಯ ನಾನಾದ್ರೆ ನಮ್ಮ ಒಳಗೆ ಅಂತ ಹೇಳಿ ಬಂತು. ಒಳಗೆ ಇಲ್ಲ ಸರ್, ಅದೇ ಒಳಗಿರುತ್ತೆ ಅಂತ ತಿಳ್ಕೊಂಡಿದೀವಿ ಅಷ್ಟೇ. ಚೈತನ್ಯ ನಾನೇ, ಆದ್ರೆ ಚೈತನ್ಯ ನನ್ನಲ್ಲಿ ಇದೆ ನೋಡಿ. ಪುನಃ ಈಗ ಮಿಕ್ಸ್ ಕನ್ಫ್ಯೂಸ್ ಮಾಡಿದ್ರು, ಎರಡು ಎರಡು ಆಗ್ಬಿಡ್ತು. ಒಂದು ಚೈತನ್ಯ ನಾನು ಅಂತಂದ್ರೆ ಮುಗೀತು, ಚೈತನ್ಯ ನನ್ನಲ್ಲಿ ಇದೆ ಅಂದ್ರೆ ಇನ್ನೊಂದು ಬಂತು, ನನ್ನೊಳಗೆ ನಾನು ಬೇರೆ ಚೈತನ್ಯ ಬೇರೆ ಆಯ್ತು. ಇದು ನನ್ನ ಜೋಬಲ್ಲಿ ಇದೆ ಅಂದ್ರೆ ಜೋಬ್ ಬೇರೆ, ನಾನು ಬೇರೆ ಅಲ್ವಾ? ಮೊಬೈಲ್ ಜೋಬಲ್ಲಿ ಇದೆ ಅಂದ್ರೆ ಮೊಬೈಲ್ ಜೋಬ್ ಅಂತ ಏನಿಲ್ಲ. ಸುಮ್ಮನೆ ನೀವು ಯಾರು? ಅಯ್ಯೋ ನಾನು ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ, ನನಗೇನು ಗೊತ್ತಿಲ್ಲಪ್ಪ. ನಾನು ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಕೇಳಿ ಬಂದಿದ್ದೀನಿ, ಮೈಸೂರಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ವಿಚಾರಿಸ್ಲಿಕ್ಕೆ ಬಂದಿದ್ದೇನೆ.
ಅವರೆಲ್ಲ ಹೇಳಿದ್ರು ಎಲ್ಲ ಉಮಾಜಿ ಅವ್ರು ಕರೆದ್ರು ನಮ್ಮ ಮೈಸೂರಲ್ಲಿ ಒಳ್ಳೆಷ್ಟು ಒಳ್ಳೆ ಗ್ರೂಪ್ ಇದೆ, ನೀವೆಲ್ಲ ಹೇಗಿದ್ದೀರಾ ಏನು ಅಂತ ತಿಳ್ಕೊಳಕ್ ಬಂದಿದ್ದಾರೆ ಈಗ ಹೇಳಿ ನೀವು ಯಾರು ಅಂತ. ಬೇರೆ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ, ಬೇರೆಯವ್ರ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಏನು ಒಬ್ಬರ ಬಗ್ಗೆ ಒಂದು ಹೇಳಲ್ಲ. ಹಾ ಎಲ್ಲ ಏನೇ ಓಕೆ ಸರಿ ಸರಿ ನೀವು ಅಂದ್ರೆ ನಾವು ದೂರದಿಂದ ನೋಡಿದಾಗ ಎಲ್ಲ ವಿಚಿತ್ರ ಅನ್ಸುತ್ತೆ ಗುರುಜಿ. ಯಾವ ದೂರದಿಂದ ಅಂದ್ರೆ ಲೌಕಿಕ ಈ ಪ್ರಪಂಚಕದಿಂದ ನೋಡಿದಾಗ ಏನೋ ಬೇರೆ ಬೇರೆ ಅನ್ಸುತ್ತೆ. ನಾವಿದ್ದಾಗ ನಮ್ಮ ಪಾಡಿ ನಾವು ಸುಮ್ಮನೆ ನಮ್ಮ ಪಾಡಿನೇ ಇರ್ಬೇಕು, ಇದು ಯಾವ್ದೋ ಜಂಜಾಟ ಬೇಡ ಅನ್ಸುತ್ತೆ ಗುರುಜಿ. ಅಲ್ಲ ಜಂಜಾಟ ಬೇಡ ಅನ್ಸುತ್ತೆ, ಬಟ್ ನೀವು ಸಮಾಜದಿಂದ ದೂರ ಇರ್ಲಿಕ್ಕೆ ಆಗತ್ತೇನಪ್ಪ? ಇರ್ತೀವಿ ಬಟ್ ಇದ್ರೂ ದೂರ ಇರ್ಬೇಕು. ನಿನ್ನ ಬಗ್ಗೆ ನೀ ಸಮಾಜ ಏನ್ ಹೇಳುತ್ತೆ, ನಿಮ್ ಬಗ್ಗೆ ನಿಮ್ಗೇನು ಗೊತ್ತಿದೆ ಅಂತ ಪ್ರಶ್ನೆ. ಅಷ್ಟೊಂದು ಬೇರೆದಷ್ಟು ಕೇಳಕ್ಕೆ ಜಾಸ್ತಿ ಹೋಗಲ್ಲ. ಅಲ್ಲ ನಿಮ್ ಬಗ್ಗೆ ಯಾರು ಏನು ಹೇಳಲ್ವಾ? ನಿಮ್ ಮಕ್ಕಳಿದಾರ, ಗಂಡ ಇದಾರ, ಮದುವೆ ಆಗಿಲ್ಲ, ನಿಮ್ ತಾಯಿ ಇದಾರ, ತಂದೆ ಇಲ್ಲ, ನಿಮ್ಗೆ ಅವ್ರು ಏನ್ ಹೇಳ್ತಾರೆ? ಒಳ್ಳೆ ಹುಡುಗಿ, ಒಳ್ಳೆ ಸ್ಟೂಡೆಂಟ್, ಅವ್ರಿಗೆ ಬೆಸ್ಟ್ ಸ್ಟೂಡೆಂಟ್. ಯಾವ ತರ ಭಾವನೆ ಇವಾಗ ಅವರೆಲ್ಲ ಹೇಳಿಲ್ಲ, ಏನಿದ್ರೆ ಅದೇ ಹೇಳಿ. ಅಮ್ಮನ್ ಬಲ್ಗೈ ಕರೆಕ್ಟ್, ಯಾರ ತಂಟೆಗೂ ಹೋಗಲ್ಲ ಅವಳ ಬದಲಿ ಹೇಳ್ಬಿಡ್ತಾ ಇರ್ಬೇಕು. ನಂದು ಶಾರ್ಪ್ ಟಂಗ್. ಗಾಯತ್ರಿ ಹೆಸರು ಕೊಡ್ತಾ ಹಿಟ್ಲರ್ ಅಂತ. ಓಕೆ, ಐ ಥಿಂಕ್ ಐ ಆಮ್ ಪ್ರಾಕ್ಟಿಕಲ್. ಐ ಆಮ್ ಪ್ರಾಕ್ಟಿಕಲ್, ಐ ಆಮ್ ಪ್ರಾಕ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ, ಸೊಸೈಟಿ ಟು ಮೈ ಓನ್ ಸೆಲ್ಫ್ ಆಲ್ಸೋ ಐ ಆಮ್ ಪ್ರಾಕ್ಟಿಕಲ್. ಐ ಥಿಂಕ್ ವೆನ್ ಯು ಸೇ ಪ್ರಾಕ್ಟಿಕಲ್ ಇಟ್ಸ್ ಆಲ್ವೇಸ್ ರಿಲೇಟೆಡ್ ಟು ಸಮ್ ವರ್ಕ್ ಅಂಡ್ ಸಿಚುಯೇಷನ್ ಅಂಡ್ ದಿ ಥಿಂಕಿಂಗ್ ವೇ ಆಫ್ ಥಿಂಕಿಂಗ್. ಅಲ್ಟಿಮೇಟ್ಲಿ ಇಟ್ಸ್ ಇಂಟ್ರಾಕ್ಷನ್ ವಿಚ್ ಇಸ್ ಸೊಸೈಟಿ. ವಾಟ್ ಆರ್ ಯು ಫಾರ್ ಯುವರ್ ಸೆಲ್ಫ್? ಗೊತ್ತಿಲ್ಲ. ನಾನು ಒಂದು ಕಾಲದಲ್ಲಿ ತುಂಬಾ ಕೋಪಿಷ್ಠೆ ಆಗಿದ್ದೆ. ವೆರಿ ಗುಡ್. ಹೆಸರೇನೇ ಸಿಡ್ಕಿಲ್ ಅಲ್ಲಿ ಕಾಣ್ತಿತ್ತು. ಒಂದು ಸರ್ತಿ ಒಂದ್ ಹದಿನೆಂಟು ಇಪ್ಪತ್ತು ವರ್ಷದವರೆಗೂ ನಡೀತು ಎಲ್ಲ, ಆಮೇಲೆ ಎಲ್ಲ ತೂರ್ಕೊಂಡ್ಬಿಟ್ಟಾಯ್ತು. ಆದ್ರೆ ಚಿಕ್ಕಂದಿನಿಂದ ಯಾರಿಗಾರು ಏನು ಹೇಳ್ಕೊಡೋದು ಅನ್ನೋದ್ರಲ್ಲಿ ಒಂದು ಐದು ವರ್ಷ ಆರು ವರ್ಷದ ಹುಡುಗಿಯಿಂದ ಅದರಲ್ಲೇ ಅದೊಂದು ಪ್ರವೃತ್ತಿ ವಿದ್ಯಾದಾನ. ದಾನ ಅಂತ ಅಲ್ಲಿದ್ರು ನನಗೆ ಅದರಲ್ಲಿ ನಿಮಗೆ ಶಾಂತಿ ಇದ್ರಲ್ಲ, ಅದಕ್ಕೇನು ಕಾರಣ ಏನು ಇಲ್ಲ, ಯಾರಿಗೋ ಏನೋ ಹೇಳ್ಕೊಟ್ರು ನನಗೆ ಶಾಂತಿ, ಅವತ್ತೆಲ್ಲ ಮನಸ್ಸಿಗೆ ಸಮಾಧಾನ. ಆ ಥರ ಒಂದು ನನ್ನದು ಪ್ರವೃತ್ತಿ ಐದು ವರ್ಷ ನನಗೆ ನೆನಪಿರೋ ಹಾಗೆ ಒಂದನೇ ಕ್ಲಾಸ್ನಿಂದ ಇಷ್ಟು ಇವತ್ತಿನವರೆಗೂ ಅದರಲ್ಲಿ ನನಗೆ ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಸ್ವಲ್ಪ ಕಷ್ಟದಲ್ಲಿರೋರು ನನ್ನ ಎಲ್ಲ ಎಲ್ಲ ಉದ್ಯೋಗದಲ್ಲಿ ಇದ್ದಾಗ ಎಲ್ಲರೂ ಹೊರಗಿನ ಜನರೆಲ್ಲರಿಗೂ ನನ್ನ ಮೇಲೆ ಒಂದು ಅಭಿಮಾನ ಇರುವಂತ. ನೀವ್ ಯಾರು? ನಾನು ಯಾರು ಅಲ್ಲ. ಶಿವೋಹಂ 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 ಅಷ್ಟೇ. ನಿಮ್ದಾಯ್ತಲ್ಲ ಶಿವೋಹಂ. ಓಕೆ, ಈಗ ಈಗ ಪ್ರಶ್ನೆ ನಾನು ಯಾರು ಅಂತ. ಓಕೆ, ಸೊ ನಿಮಗೆಲ್ಲ ಒಂದು ಹತ್ತು ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳೋಕೆ ಆಗತ್ತಾ ಎಲ್ರಿಗೂ? ಹ್ಞೂ ಆಗತ್ತಾ? ಥಾಟ್ಸ್ ಬರ್ತಾವ? ದಿನಕ್ಕೆ ಎಷ್ಟು ಯೋಚನೆಗಳು ಬರ್ತವೆ? ಬೇಕಾದಷ್ಟು ಬರ್ತವೆ. ಯಾಕೆ ಬರ್ತದೆ? ಸಮಸ್ಯೆಗಳಿಂದ ಬರ್ತದೆ ಅಲ್ವಾ? ಡಿಸೈರ್ಸ್. ದಿನಕ್ಕೆ ನಮ್ಗೆ ಎಷ್ಟು ಥಾಟ್ ಎಷ್ಟು ಯೋಚನೆ ಬರ್ತದೆ? ಭಯಂಕರ ಬರ್ತದೆ. ನಮ್ಗೆ ಶಂಕರಾಚಾರ್ಯರ್ದು ಒಂದು ಕೊಟ್ಟಿದ್ದಾರೆ, ಶ್ರೀ ಶಂಕರಾಚಾರ್ಯ ಗುರುಭ್ಯೋ ನಮಃ ಅಂತ ಹೇಳಿ ಅಂತ. ಅದನ್ನೊಂದು ಎಷ್ಟು ಒಂದು ಹತ್ತು ನಿಮಿಷ ಹೇಳ್ಕೊಟ್ಟೆ ಸರ್, ನೂರು ಸಲ ಆಗುತ್ತೆ. ಅಷ್ಟು ಕೂತ್ಕೊಂಡ್ರು ವೇರಿಯೇಷನ್ ಎಲ್ಲೆಲ್ಲ ಹೋಗ್ತಿರುತ್ತೆ, ಪುನಃ ಎರಡೆರಡು ಕೂರ್ಸ್ಕೊತಾ ಇರ್ತೀವಿ. ಸೊ ಯೋಚನೆ ಬರ್ತವೆ. ಯೋಗಿಗಳ ಪ್ರಕಾರ ನಮ್ಗೆ ದಿನಕ್ಕೆ 61,000 ಯೋಚನೆಗಳು ಬರ್ತವೆ. 61,000
ಕೇವಲ ಆಯ್ತಾ 61,000 ಯೋಚನೆ ಬರ್ತದೆ. ನೀವು ಉಳ್ಬೇಕು, ನೀವು ಹೇಳ್ಬೇಕು. ಗೊತ್ತಾಗಲ್ಲ, ಕನಸು ಕೂಡ ಯೋಚನೆ, ಎಲ್ಲ ಯೋಚನೆಗಳೇ. ಆಯ್ತಾ, ನಿಮಗೆ ದಿನಕ್ಕೆ ಕೆಲಸ ಮಾಡಲಿಕ್ಕೆ ಎಷ್ಟು ಯೋಚನೆಗಳು ಬೇಕು? ದಿನ ನಿಮಗೆ ನಿಮಗೆ ದಿನಕ್ಕೆ ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಲಿಕ್ಕೆ ಎಷ್ಟು ಯೋಚನೆಗಳು ಬೇಕು? ಎಷ್ಟು ಬೇಕು, ಎಷ್ಟು ಬೇಕು, ಎಷ್ಟು ಬೇಕು ನಿಮಗೆ? ಬಟ್ 6 hours ನಿಮ್ಗೆ ಕಂಪ್ಲೀಟ್ ಥಿಂಕಿಂಗ್ ಬೇಕಾ? ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಥಾಟ್ಸ್ ನಾಯ್ಸ್ ಅಲ್ಲ. ನಿಮ್ಗೆ ಎಷ್ಟು ಥಾಟ್ಸ್ ಪರ್ ಡೇ ಇಸ್ ಸಫಿಷಿಯಂಟ್ ಫಾರ್ ಯು? 100 ಅಂತ ಹೇಳ್ಕೊಳ್ಳಿ. 100 ಇದ್ರೆ ಬೇಕಾಷ್ಟು ಆಯ್ತಾ ಬಬ್ಬ ನಿಮ್ಮ ಜೀವನ ಮಾಡಲಿಕ್ಕೆ. ಕಡೆ ಈಗ 59,000 ಎಷ್ಟಾಯ್ತು? 61,000 ಇರೋದು. 60,900 ಇದೆಯಲ್ಲ ಎಕ್ಸ್ಟ್ರಾ, ಗೊತ್ತಾಯ್ತಾ? ಆ ಎಕ್ಸ್ಟ್ರಾ ಯೋಚನೆಗಳು ಹೋಗ್ಬಿಟ್ರೆ ಜೀವನ ಮುಕ್ತಿ ಅದು ಹೋಗ್ಬಿಟ್ಟಲ್ಲ. ಅಷ್ಟು ಸುಲಭ ಅಲ್ಲ ಅದು. ಹೇಗೆ ಈ ಕ್ಲಾಸ್ ಗೊತ್ತಿರಲ್ಲ, ಅದೇನಾಗುತ್ತೆ? ಆ ಯೋಚನೆಗಳು ಬಂದಾಗ ಮನಸ್ಸು ಶಾಂತಿ ಕದಡ್ತದೆ. ಆ ಯೋಚನೆಗಳೇ ಅಶಾಂತಿ. ಅದು ಯೋಚನೆ ಒಳ್ಳೆಯದು ಕೆಟ್ಟದ್ದು ಏನು ಲೆಕ್ಕ ಇಲ್ಲ ಅಲ್ಲಿ. ಆ ಮನಸ್ಸು ಒಂಥರ ಶಾಂತವಾದ ನೀರು, ಅಲ್ಲಿ ಯೋಚನೆ ಬಂದ ಕೂಡ ಕದಡ್ತದೆ. ಆ ಯೋಚನೆಗಳಿಂದ ಶಾಂತ ಸ್ಥಿತಿ ಇದೆಯಲ್ಲ, ಅದು ಆತ್ಮಸ್ಥಿತಿ. ಆತ್ಮ ಮನಸ್ಸು ಆತ್ಮವನ್ನು ಆತ್ಮ ಪರಮಾತ್ಮವನ್ನು ಒಂದಾದ ಸ್ಥಿತಿ, ಶಾಂತ ಸ್ಥಿತಿ. ಈ ಯೋಚನೆಗಳು ನಮ್ಮ ಮನಸ್ಸನ್ನು ಅಲಗಾಡಿಸ್ತಾ ಇರ್ತವೆ. ಈ ಯೋಚನೆಗಳನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯವೋ ಅಂತ ಪ್ರಶ್ನೆ. ಓಕೆ, ಆವಾಗೇನಾಗುತ್ತೆ ನಮಗೆ? ವಾಟ್ ಎವರ್ ಥಾಟ್ಸ್ ಆರ್ ರಿಕ್ವೈರ್ಡ್ ವಿಲ್ ಡೂ ಇಟ್, ನಾಟ್ ರಿಕ್ವೈರ್ಡ್ ಆಫ್ ಸೈಲೆನ್ಸ್. ಆ ಶಾಂತವಾದ ಸ್ಥಿತಿಯನ್ನು ಮುಟ್ಲಿಕ್ಕೆ ಏನು ಬೇಕು? ಅದೇ ಜ್ಞಾನ. ಅರ್ಥ ಆಗಿದೆ? ಇದು ಯಾಕೆ ಇದು ಹಾವ ಗೊತ್ತಾಗುತ್ತೆ? ನಾನು ಯಾರು ಅನ್ನೋ ಅರಿವು ಬಂದಾಗ ಆಗುತ್ತದೆ. ಓಕೆ, ಈಗ ನೀವು ಯಾರು ಅಂತ ಹೇಳಿದ್ರಲ್ಲ, ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮಗೆ ನಿಮ್ಮ ಬಗ್ಗೆ, ನೀವು ಈಗ ಇಷ್ಟು ಸಮಾಜದ ಬಗ್ಗೆ ನಿಮ್ಗೆ ಹೇಳಿದ್ರಿ, ಸಮಾಜ ನಿಮ್ಮ ಬಗ್ಗೆ ಏನು ಹೇಳ್ತ ಅಂತ ಹೇಳಿದ್ರಿ, ಹೌದಲ್ಲ? ಈಗ ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಗೊತ್ತಿದೆ? ತಡ್ಕೊಳಕ್ಕಾಗಲ್ಲ. ಸೊ ನಿಮಗೆ ಒಂದು 100 marks ಇದ್ರೆ, 100 marks ಅಲ್ಲಿ ನಿಮಗೆ ನನಗೆ ನನ್ನ ಬಗ್ಗೆ ನನಗೆ ಎಷ್ಟು ಪರ್ಸೆಂಟ್ ಗೊತ್ತಿದೆ ಹೇಳಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು? ಅರ್ಥ ಆಯ್ತಾ? 100 marks ಫುಲ್ ಮಾರ್ಕ್ಸ್ ನನ್ನ ಬಗ್ಗೆ, ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳಬೇಕು. 100 marks ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ 0 marks. ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ಎಷ್ಟು ಪರ್ಸೆಂಟ್ ಮಾರ್ಕ್ಸು? ಎಷ್ಟು ಜನ 50? 25% ನಿಮ್ಗೆ ಎಷ್ಟು ರೀ? 30% ನೋಡಿ, ಸ್ಟೂಡೆಂಟ್ಸ್ಗಳ ಸ್ವಲ್ಪ ಸ್ವಲ್ಪ ನಿಮಗೆ ನಿಮ್ಮ ಬಗ್ಗೆ ನಿಮಗೆ 50% ಗೊತ್ತಿದೆ, ಹೌದಾ? ಈಗ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿದೆ ಅಂದ್ರೆ ಅರ್ಥ 4 ಭಾಗಗಳಿದ್ದಾವೆ. ಒಂದು, ಸೊ ಒಂದು ನಿಮಗೆ ಗೊತ್ತಿಲ್ಲ, 50% ಹೇಳಿದಲ್ಲಪ್ಪ ನೀವು. 50%ರಲ್ಲಿ ನನಗೆ ನನ್ನ ಬಗ್ಗೆ ಗೊತ್ತಿದೆ, ಅದು ಬೇರೆಯವರು ನನ್ನ ಬಗ್ಗೆ ಗೊತ್ತಿದೆ. ಅಂದರೆ ನಾನು ಹೇಗಿದ್ದೆ ನನಗೂ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿದೆ. ಅದಕ್ಕೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ? ಹಾಂ, 50%. ಸೊ ನನಗೆ ಬೇರೆಯವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿದೆ, ಬಟ್ ನನಗೆ ಗೊತ್ತಿಲ್ಲ. ಅಂದರೆ ಬೇರೆ ಹೇಳ್ತಾರೆ, ಏ ಭಾಳ ಗತ್ರಿ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ ಅದು. ಅದೆಷ್ಟು ಪರ್ಸೆಂಟೇಜು? ಎಷ್ಟು ಪರ್ಸೆಂಟೇಜು ಗೊತ್ತಾಯ್ತು ನಿಮಗೆ? ನಿಮ್ಗೆ ಈಗ ನೀವು ಏನಿದೆ 100% ಅಂತ ಹೇಳಿ, 100ಕ್ಕೆ 50% ಕೊಟ್ರಿ, 50% ಎಲ್ಲ ಸೇರಿ. ಒಂದು ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿದೆ. ಅದೆಷ್ಟು ಪರ್ಸೆಂಟೇಜು? 50. ಆಯ್ತಾ? ಸೊ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ. ಅದೆಷ್ಟು ಪರ್ಸೆಂಟೇಜು? 25. ಲೆಕ್ಕ ಇಟ್ಕೊಳ್ಳಿ. ಆಯ್ತಾ? ಈಗ ಬೇರೆಯವ್ರಿಗೆ ಗೊತ್ತಿಲ್ಲ,
ಬಟ್ ನನಗೆ ಗೊತ್ತಿದೆ ಭಾಳ ಸೀಕ್ರೆಟ್, ಭಾಳ ಸೀಕ್ರೆಟ್. ಬೇರೆ ಯಾರಿಗೆ ಗೊತ್ತಿಲ್ಲ ಇದೆಷ್ಟು? 10% ಅದು ಭಾಳ ಸೀಕ್ರೆಟ್ ಇದು, ಯಾರಿಗೆ ಗೊತ್ತಿಲ್ಲ ಗೊತ್ತಿರಲ್ಲ. ಅವ್ರು ಸಣ್ಣ ಇದ್ದಾಗ ಅವ್ರಿಗೆ ಗರ್ಲ್ ಫ್ರೆಂಡ್ ಇದ್ರು, ಅದು ಯಾರಿಗೂ ಗೊತ್ತಿಲ್ಲ. ಸೀಕ್ರೆಟ್ಸ್ ಅದೆಲ್ಲ ಗೊತ್ತಾಗ್ಬಿಟ್ಟು ಕೈಕಾಲು ಮುರಿಸ್ಬಿಡ್ತಾರೆ ಈಗ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆಯ್ತಾ, ಈಗ ಇನ್ನೊಂದಿದೆ, ನನಗೂ ಗೊತ್ತಿಲ್ಲ ಬೇರೆ ಯಾರಿಗೂ ಗೊತ್ತಿಲ್ಲ ಸೀಕ್ರೆಟ್. ಅದೆಷ್ಟು ಪರ್ಸೆಂಟೇಜು? ನನಗೂ ಗೊತ್ತಿಲ್ಲ ಬೇರೆ ಯಾರಿಗೂ ಗೊತ್ತಿಲ್ಲ. ನೋಡೋಣ ಈಗ ಅರ್ಥ ಆಯ್ತಾ? ಈಗ ನಾಲ್ಕು ಭಾಗ ಇದೆ. ಈಗ ಜಸ್ಟ್ ನೆಕ್ಸ್ಟ್ ಸ್ಲೈಡ್. ಈಗ ಒಂದು ವಿಜ್ಞಾನಿಗಳು ಹೇಳ್ದು ಹೇಳ್ತಾರೆ, ನಮ್ಮ ಜಾಗೃತ ಮನಸ್ಸು ಅಂದ್ರೆ ನಮ್ಮ ವೇಕಿಂಗ್ ಸ್ಟೇಟ್ ಮೈಂಡ್, ಈಗ ನಾವು ಕೆಲಸ ಮಾಡ್ತೀವಲ್ಲ ಅದು ನಮ್ಮ ಟೋಟಲ್ ಮೈಂಡ್ ಅಂದರೆ ಇಡೀ ಮನಸ್ಸಿನ 5% ಅಂದರೆ ನಮ್ಮ ಇಡೀ ಮನಸ್ಸು ಎಷ್ಟಿದೆ ಆ ಮನಸ್ಸಿನ 5% ಮಾತ್ರ ವರ್ಕಿಂಗ್ ಮೈಂಡ್. ಅರ್ಥ ಆಗ್ತೀವಿ ನಿಮಗೆ? ನಮ್ಮ ಎಚ್ಚರದ ಮನಸ್ಸು ಈಗ ನಾವು ಮಾತಾಡ್ತೀವಲ್ಲ ಈ ಮನಸ್ಸು ನಮ್ಮ ಟೋಟಲ್ ಮನಸ್ಸಿನ 5% ಮಾತ್ರ. ಗೊತ್ತಾಯ್ತಾ? ಟೋಟಲ್ ಮನಸ್ಸು 100 ಅಂತ ಇಟ್ಕೊಂಡ್ರೆ ಅದು ಕೆಳಗೆ ನಮ್ಗೆ ಗೊತ್ತೇ ಆಗುತ್ತಾ ಮಾಡಿಕ ನೋಡಿದೆ. 95% ಆಫ್ ಮೈಂಡು ಗೊತ್ತಿಲ್ಲ, ಅಂದ್ರೆ ಸುಮ್ಮನೆ ಗೊತ್ತಿದೆ ಇದೆ ವರ್ಕ್ ಆಗ್ತದೆ ಅದು, ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾಗದು 5% ಮಾತ್ರ. ಈಗ 5%ಅಲ್ಲಿ ನಿಮ್ದು 30% ನಿಮ್ಗೆ ಗೊತ್ತಿದೆ ಅಂತ ಹೇಳ್ತಿದ್ರ, ಅಂದರೆ 30% ಅಬೌಟ್ ಯು ನೋ ಅಬೌಟ್ ಯುವರ್ ಸೆಲ್ಫ್ ಅಂತ. ಅಂದ್ರೆ ಎಷ್ಟು ಪರ್ಸೆಂಟ್ ನಿಮ್ಗೆ ಗೊತ್ತಾಯ್ತು? ನಿಮ್ ಲೆಕ್ಕ ಎಷ್ಟಪ್ಪ? 30% 5% ಎಷ್ಟು? 1.5%. ಸೊ 1.5% ಅವ್ರಿಗೆ ಗೊತ್ತಿದೆ, ನಿಮ್ಗೆ ಎಷ್ಟು? 50% ಅಷ್ಟೇ ಸರ್, ಒಂಚೂರು ಮುಂದಕ್ಕೆ. ಆಯ್ತಾ? ನಿಮ್ದು 50% ಅಂದ್ರೆ 2.5%. ಆಯ್ತಾ? ನಿಮ್ ಬಗ್ಗೆ 98.5% ನಿಮ್ಗೆ ಗೊತ್ತೇ ಇಲ್ಲ. ಆಯ್ತಾ? ಅದು 2.5% ಇದು ಸ್ವಲ್ಪ ಡಿವೈಡ್ ಮಾಡಿ ಇಲ್ಲಿ ಕೆಳಗೆ ಹಿಂದ್ಗಡೆ ಹೋಗಿ, ಗೋ ಬ್ಯಾಕ್ ಟು ಅರ್ಲಿ ಸ್ಲೈಡ್. ಆ 2.5% ಅಲ್ಲಿ ಇದು ಇದು ಇದು. ಸೊ ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಅರ್ಥ ಆಯ್ತಾ ನಿಮ್ಗೆ ಮೇಡಮ್? ನಿಮ್ಗೊತ್ತಾಯ್ತು ಮೇಡಮ್? ಸೊ ನಿಮ್ ಗೊತ್ತಾಯ್ತೀರಿ? ಏನ್ ಗೊತ್ತಾಯ್ತು? ಏನ್ ಗೊತ್ತಾಯ್ತು? ನಮ್ಮ ಬಗ್ಗೆ ಗೊತ್ತಿರೋದು ನಮ್ಗೆ 2.5%ಗಿಂತ ಕಡಿಮೆ, ಆದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಕೊಂಡು ತಿರುಗಾಡ್ತೇವೆ. ಎಲ್ಲ ಗೊತ್ತು ಅಂತೀವಿ. ಆ 2.5% ನಮ್ಮ ಜ್ಞಾನದಲ್ಲಿ ನಮ್ಗೆ ನನ್ನ ಬಗ್ಗೆ ನನ್ಗೆ ಎಷ್ಟು ಚೆನ್ನಾಗಿ ಅವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ, ನನಗೆ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಗೊತ್ತಾ. ನಮ್ಮ ಕಾನ್ಶಿಯಸ್ ಮೈಂಡ್ ಇಸ್ ವೆರಿ ಸ್ಮಾಲ್. ಅರ್ಥ ಆಯ್ತಾ? ಈಗ ನಿಮಗೆ ಅರ್ಥ ಆಯ್ತಿಲ್ಲ, ಈಗ ಅರ್ಥ ಆದರೆ ಇವ್ರು ಎಲ್ರಿಗೂ ಅರ್ಥ ಆಗೋ ಎಕ್ಸ್ಪ್ಲೇನ್ ಮಾಡೋದು, ಯಾರಿಗೂ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಪುನಃ ಎಕ್ಸ್ಪ್ಲೇನ್ ಮಾಡೋದು. ಸೊ ಹೇಳಿ ಅವ್ರಿ ಎಲ್ರಿಗೂ ಏನ್ ಅರ್ಥ ಆಯ್ತು ಎಕ್ಸ್ಪ್ಲೇನ್ ಮಾಡಿ. ಅವ್ರು ಎಲ್ಲರೂ ಎಲ್ರು ನಂಗೆ ಅರ್ಥ ಆಯ್ತು ಅಂತ ಹೇಳುವಾಗ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕು. ನೋನ್ ಟು ಅದರ್ಸ್ ಅಂತ ಅಂದ್ರೆ ಜನಕ್ಕೆ ಎಷ್ಟು ಜನಕ್ಕೆ ಗೊತ್ತು ಅಂತ. ನೋನ್ ಟು ಸೆಲ್ಫ್ ಅಂದ್ರೆ ನಮಗ್ ನಮ್ ಬಗ್ಗೆ ಏನ್ ಗೊತ್ತು ಅಂತ. ಒಂದ್ ನಂಬ ಸರ್ ಇದು ಶೇರ್ಡ್ ಅಂದ್ರೆ ನಮ್ ಬಗ್ಗೆ ಪಬ್ಲಿಕ್ ನಾಲೆಜ್ ನಿಮಗೂ ಗೊತ್ತು ಇನ್ನೊಬ್ರಿಗೂ ಗೊತ್ತು ನಮಗೂ ಗೊತ್ತು ಬೇರೆಯವ್ರಿಗೂ ಗೊತ್ತಿಲ್ಲ ಅದು ನಾಟ್ ನೋನ್ ನಮಗೂ ಗೊತ್ತು ಬೇರೆಯವ್ರಿಗೂ ಗೊತ್ತು ಅದು ಶೇರ್ಡ್ ಅಂತ. ಶೇರ್ಡ್ ಅಂದ್ರೆ ಜನ ಎಲ್ಲ ಗೊತ್ತಿರೋದು ಪಬ್ಲಿಕ್ ನಾಲೆಜ್ ಅದು ಎಲ್ಲರಿಗೂ ಗೊತ್ತಿರೋದು.
ನಮಗ್ ಗೊತ್ತಿಲ್ಲ, ಬೇರೆಯವ್ರಿಗೂ ಗೊತ್ತು. ಅದು ಸ್ವಲ್ಪ ಮಟ್ಟಿಗೆ ಅಂದ್ರೆ ನಮಗೆ ನಮ್ ಬಗ್ಗೆ ಬೇರೆಯವ್ರಿಗೆ ಗೊತ್ತು, ನಮಗ್ ನಮ್ಗೆ ಗೊತ್ತಿಲ್ಲ ನಾವೇನು ಅಂತ. ಅರ್ಥ ಆಗಿ ಇನ್ನೊಂದೇನಂದ್ರೆ ಅರ್ಥ ಆಗೋ ಹೇಳ್ಬಿಡ್ತೇನೆ. ನೀವು ಅದು ಪಾಯಿಂಟ್ ಬಿ ಇದೆಯಲ್ಲ, ಅವ್ರಿಗೆ ಗೊತ್ತಿಲ್ಲ. ಪ್ರತಿ ಸಲ ಅವ್ರು ಮಾತಾಡೋಕೆ ಹೀಗೀಗೆ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ. ನಾಟ್ ನೋನ್ ಟು ಸೆಲ್ಫ್, ನಮ್ ಬಗ್ಗೆ ನಮಗ್ ಗೊತ್ತಿಲ್ಲ, ಆದ್ರೆ ಬೇರೆಯವ್ರಿಗೆ ಗೊತ್ತು. ಬೇರೆಯವ್ರು ಮಾತಾಡ್ತಿರ್ತಾರೆ ಹೆಂಗೆ ಏನು ಅಂತ ನಮ್ ಬಗ್ಗೆ ಬೇರೆಯವ್ರು ಮಾತಾಡ್ತಾರೆ. ಇದು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅದು ಒಳಗಡೆ ಇದೆ, ಅದ್ ಯಾರಿಗೂ ಇನ್ನೂ ಗೊತ್ತಿಲ್ಲ. ನನಗ್ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ, ಅದು ನಮ್ ಒಳಗಡೆ ಇದೆ, ಅದ್ ನಾವ್ ಯಾರಿಗೂ ತೋರಿಸಿಲ್ಲ ಅದು ಏನು ಅಂತ. ಇನ್ನೊಂದು, ಬೇರೆಯವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅದ್ ಯಾರಿಗೂ ಗೊತ್ತಿಲ್ಲ ನಾವ್ ಏನು ಅನ್ನೋದನ್ನ. ಅದು 95% ಯಾರಿಗೂ ನಾವೇನು ಅನ್ನೋದು ಗೊತ್ತಿಲ್ಲ. ಬರೀ ಇನ್ನೊಂದು 10% ಗೊತ್ತು. 5% ರೀ 5% ಒಳಗಡೆನೂ ನಮ್ಗೆ ಗೊತ್ತಿರೋದು 30%. ನಿಮ್ಗೆ ಅರ್ಥ ಆಯ್ತಾ ಅವ್ರು ಹೇಳಿದ್ದು? ಅರ್ಥ ಆಯ್ತು ನಿಮ್ಗೆ ಅರ್ಥ ಆಯ್ತಾ? ಏನು ಅರ್ಥ ಆಯ್ತು ಹೇಳಿ ನೋಡೋ, ಏನು ಅರ್ಥ ಆಯ್ತು? ಅವ್ರು ಹೇಳಿದ್ರು, ನೀವು ಹೇಳಿ, ನಿಮ್ಗೇನು ಅರ್ಥ ಆಯ್ತು? ನೋಡಿ, ನಮ್ಮ ಜಾಗೃತ ಮನಸ್ಸಿದೆಯಲ್ಲ, ಸಣ್ಣ ಪರ್ಸೆಂಟೇಜು ನಮ್ಮ ಇಡೀ ಮನಸ್ಸಿನ ಒಂದು ಸಣ್ಣ ಅಂಶ ನಮ್ಮ ಜಾಗೃತ ಮನಸ್ಸು, ಸಣ್ಣದು ಆಯಿತಾ. ಆ ಜಾಗೃತ ಮನಸ್ಸು ಸಣ್ಣ ಮನಸ್ಸಿನಲ್ಲಿ ನನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ನಾನು ಹೇಳ್ಕೊಂಡು ತಿರುಗಾಡ್ತಿಲ್ಲ, ಅದು ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಗೊತ್ತಿರೋದು ಭಾಳ ಕಡಿಮೆ. ಅರ್ಥ ಆಯ್ತಾ? ಎಲ್ಲ ಅಸಂಪ್ಷನ್ಸ್. ಅರ್ಥ ಆಯ್ತಾ? ಹಾಂ, ಓಕೆ. ಈಗ ಇದೇನು ಗೊತ್ತಾಗ್ತಾಯ್ಯಾ? ಹಾಂ ನೋಡಿಯಪ್ಪ, ಇದು ಮುಖ ಕಾಣ್ತವಲ್ಲ, ಇಲ್ಲ ಮುಖಗಳಿದಾವಲ್ಲ, ಅದು ಯಾರ್ದದು? ನಿಮ್ದೇ. ನೋಡಿ, ನಮಗೆ ಸಮಾಜದೊಟ್ಟಿಗೆ ವ್ಯವಹಾರ ಮಾಡಬೇಕಾದ್ರೆ ಒಂದು ಮುಖ. ಸೊ ಮಕ್ಕಳೊಟ್ಟಿಗೆ ವ್ಯವಹಾರ ಮಾಡೋಕೆ ನನ್ನ ತಾಯಿ, ಗಂಡನೊಟ್ಟಿಗೆ ಹೆಂಡತಿ ಆಯ್ತಾ, ಅತ್ತೆಯೊಟ್ಟಿಗೆ ಸೊಸೆ, ಫ್ರೆಂಡ್ಸ್ ಒಟ್ಟಿಗೆ ಫ್ರೆಂಡ್ಸು, ರೈಟ್? ಸೊ ಹಲವಾರು ಮುಖಗಳು ನಮಗೆ ಇದಾವ. ಒಂದ್ಸಲ ಮುಖ ಅಂತ ನೋಡ್ರಿ, ಒಂದ್ ಮುಖ ಗಂಡ ಹೆಂಡತಿ, ನೆಕ್ಸ್ಟ್ ಮುಖ ತಾಯಿ. ಸೊ ಏನಾಗ್ತೀರ, ರೋಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಹೌದಾ? ಕರೆಕ್ಟಾ? ಆ್ಯಂಡ್ ಪ್ರತಿ ರೋಲ್ನ ರೋಲಲ್ಲಿ ಒಂದು ದುಃಖ ಆಗುತ್ತೆ, ಸುಖ ಆಗುತ್ತೆ. ಪ್ರತಿ ಪಾತ್ರದಲ್ಲಿ ದುಃಖ ಆಗುತ್ತೆ, ಸುಖ ಆಗುತ್ತೆ. ಗೊತ್ತಿಲ್ಲ ಆಯ್ತಾ? ಪ್ರತಿ ರೋಲಲ್ಲಿ ಒಂದು ದುಃಖ ಆಗುತ್ತೆ, ಸುಖ ಆಗುತ್ತೆ, ಹೌದಲ್ಲ? ಆ ದುಃಖ ಸುಖಗಳು ನೆನಪಿನಲ್ಲಿ ಉಳ್ಕೊಂಡ್ಬಿಡ್ತವೆ, ನೆನಪಿಗೆ ಹೋಗ್ತವೆ. ಆ ನೆನಪೇ ಯೋಜನೆ ಆಗಿ ಬರೋದು ನಿಮಗೆ. ಅರ್ಥ ಆಯ್ತಾ? ಯೋಚನೆ ಬರೋದು ಆ ನೆನಪುಗಳು ಯಾವುದು. ಪ್ರತಿ ರೋಲಲ್ಲಿ ಏನಾಗ್ತದೆ, ಅದು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಏನಾಗುತ್ತಿದ್ರೆ ಯೋಚನೆಗಳಿಲ್ಲ. ಅರ್ಥ ಆಗ್ತೀಯಾ? ಏನು ರೆಕಾರ್ಡ್ ಆಗಿದ್ರೆ ಯೋಚನೆ ಇಲ್ಲ. ನೋಡೋಣ, ಅರ್ಥ ಆಗ್ತೀಯಾ? ಹಾ, ಈಗ ನಿಮಗೆ ಇದು ಇದೊಂದು ಮಾಸ್ಕ್, ಇದು ಅಂದ್ರೆ ಮುಖವಾಡ. ಒಂದು ಸಮಾಜೊಟ್ಟಿಗೆ ವ್ಯವಸ್ಥೆ ಮಾಡಲಿಕ್ಕೆ ಮುಖವಾಡ, ರೈಟ್? ತಾಯಿ ಅಂತ ಕೂಡ ಒಂದು ಮುಖವಾಡ, ಅತ್ತೆ ಅಂದ ಕೂಡ ತಾಯಿ ಮುಖವಾಡ ಹೋಯ್ತು, ಮುಖವಾಡ ಅಂದ್ರೆ ಮಾಸ್ಕ್ ಆಯ್ತಾ? ಈಗ ನಿಮ್ಮ ಕೈಯಲ್ಲಿ ಒಟ್ಟು ಎಷ್ಟು ಮಾಸ್ಕ್ ಇದಾವೆ, ಒಟ್ಟು ನಿಮ್ಮಲ್ಲಿ ಎಷ್ಟು ಹೋಲ್ಸೇಲ್ ಮಾಸ್ಕ್ಗಳಿದ್ದಾವೆ ಅಂತ ಲೆಕ್ಕ ಹೇಳ್ಬಿಡಿ, ನನಗೊಂದು ಅಂದಾಜು. ಎಂ ಬಿ ಸ್ಟೂಡೆಂಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ರು ಹೇಳಿ. ನಿಮ್ದು ಯೋಚಿಲ್ಲ, ಮಾಡಿ ಮಾಡಿ ಯೋಚನೆ ಮಾಡಿ. ಹಾ, ನಿಮ್ದು ನಾಲ್ಕು. ಓಕೆ, ಬೇರೆ ಯಾರು ಜಾಸ್ತಿ ಇದೆಯಪ್ಪ? ನಾಲ್ಕು ಐದು, ಇನ್ನೇ ಯಾರು ಜಾಸ್ತಿ ಇದೆಯಪ್ಪ? ಆಯ್ತಾ, ನಿಮ್ ಲೆಕ್ಕ ಆಯ್ತಾ? ಅಷ್ಟು ಐದೆ. ಓಕೆ, ನಿಮ್ಗೆ ಎಷ್ಟು ಏಜು? 21. 8th ಕ್ಲಾಸ್ನಲ್ಲಿ ನನ್ನ ಫ್ರೆಂಡು ಅವಳು, ಅವಳ ಫ್ರೆಂಡು ನಾನು ಆಯ್ತಾ.
ಎಂಟನೇ ಕ್ಲಾಸಲ್ಲಿ ನನಗೆ 20 ಜನ ಫ್ರೆಂಡ್ಸು ಆಯಿತಾ. ಒಂಬತ್ತನೇ ಕ್ಲಾಸ್ ಬಂದಾಗ ಹೊಸ ಫ್ರೆಂಡ್ಸ್ಗಳಾದರು. ಒಟ್ಟು ಎಷ್ಟು ಮಾಸ್ಕ್ಗಳನ್ನು ಅಕ್ಯುಮಿಲೇಟ್ ಮಾಡಿದೆ ಇಷ್ಟೊರಿಗೆ. ಎಷ್ಟು ಎಷ್ಟು ಮಾಸ್ಕ್ ಕಲೆಕ್ಷನ್ ಮಾಡಿದ್ರಿ ಈಶ್ವರಿಗೆ? ಅಷ್ಟು ಮಾಸ್ಕ್ ಬಂದಿದೆ ಹೌದಾ? ಪ್ರತಿ ಮಾಸ್ಕ್ ಅಲ್ಲಿ ಒಂದು ಒಳ್ಳೆ ಯೋಚನೆ ಕೆಟ್ಟ ಯೋಚನೆ ರೆಕಾರ್ಡ್ ಆಗಿದೆ. ಅರ್ಥ ಆಯ್ತಾ? ಈ ಮಾಸ್ಕ್ಗಳೆಲ್ಲ ಪಬ್ಲಿಕ್ ಒಟ್ಟಿಗೆ ಅಂದ್ರೆ ಸಮಾಜದೊಟ್ಟಿಗೆ ವ್ಯವಹಾರ ಮಾಡ್ಲಿಕ್ಕೆ, ಅದು ಗೊತ್ತಾ? ನಿಮ್ ಸಮಾಜ ವ್ಯವಹಾರ ಮಾಡ್ಲಿಕ್ಕೆ ಮಾಸ್ಕ್ ಇಲ್ಲ, ಬೇರೆ ಯಾರು ವ್ಯವಹಾರ ಮಾಡ್ಲಿಕ್ಕೆ ಇಲ್ಲದಿದ್ರೆ ಮಾಸ್ಕ್ ಇಲ್ಲ. ರೈಟ್? ಪ್ರತಿ ಮಾಸ್ಕು ಒಂದು ವ್ಯವಹಾರ ಮಾಡ್ತಾ ಒಂದು ನೆನಪಲ್ಲಿ ಬಿಡ್ತದೆ ಹೌದಾ? ಅಂದ್ರೆ ಸಮಾಜ ನಿಮ್ಮಲ್ಲಿ ಎಷ್ಟು ಬಿಡ್ತದೆ ಕಸ ಅಂತ ಗೊತ್ತಾಗ್ತದೆ. ಇದನ್ನ ಬಹಳ ಸ್ವಲ್ಪ ಕೆಟ್ಟ ಎಕ್ಸಾಂಪಲ್ ಕೊಡ್ತೇನೆ, ಬೇಜಾರು ಮಾಡ್ಕೋಬಿಡಿ. ಪಬ್ಲಿಕ್ ಟಾಯ್ಲೆಟ್ ನೋಡಿದ್ರ ಭಯಂಕರ, ಅದೆಲ್ಲ ನಿಮ್ ಮನಸ್ಸಲ್ಲಿ ಯೋಚನೆ ಸೇರ್ತಿದ್ದಾರೆ. ಪ್ರತಿ ಒಂದು ಮಾಸ್ಕ್ ಹಾಕೊಂಡು ಆ ಮಾಸ್ಕ್ ಸೀರಿಯಸ್ ಆಗಿ ನೀವು ಯೋಚನೆ ಮಾಡಿದ್ರೆ ಆಯ್ತು, ಅದು ನಿಮ್ಗೆ ಯೋಚನೆ ಬರ್ತದೆ. ಸೊ ಮನಸ್ಸು ಶಾಂತವಾಗಿ ಇರ್ಲಿಕ್ಕೆ ಬಿಡೋದು ಇದು ಬರ್ತಾರೆ, ಕಸ ಕಸ ವಾಸನೆ ಹೊಡಿತಾ ಇರ್ತದೆ. ಒಳ್ಳೆ ಯೋಚನೆ ಅದೊಂದು ವಾಸನೆ, ಕೆಟ್ಟ ಯೋಚನೆ ಇನ್ನೊಂದು ವಾಸನೆ. ಒಳ್ಳೆ ಯೋಚನೆ ಯಾಕೆ ವಾಸನೆ? ಒಳ್ಳೆ ಯೋಚನೆ ಇದಲ್ಲ, ಅಲ್ಲಲ್ಲ ಸೆಂಟ್ ಅಲ್ಲ, ಒಳ್ಳೆ ಯೋಚನೆ. ಒಳ್ಳೆ ಯೋಚನೆ ಏನು ಗೊತ್ತಾ? ಏನು ಗೊತ್ತಾ, ನಾನು ನನ್ನ ಹೈಸ್ಕೂಲಲ್ಲಿದ್ದಾಗ ಫ್ರೆಂಡ್ ಇದ್ಲಲ್ಲ, ಅವಾಗ ಎಷ್ಟು ಸಂತೋಷವಾಗಿದ್ದೆ. ಒಳ್ಳೆ ಯೋಚನೆ ಕೆಟ್ಟ ಯೋಚನೆ? ಸಂತೋಷವಾಗಿದೆ ಅಂತ ಯೋಚನೆ ಮಾಡ್ಕೊಂಡ್ರೆ ಈಗ ದುಃಖ ಆಗೋದು, ಅಯ್ಯೋ ಅವಾಗ ಚೆನ್ನಾಗಿತ್ತು, ಅವಾಗ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಈಗ ದುಃಖ. ಸೊ ಒಳ್ಳೆ ಯೋಚನೆ ಆಗ್ಲಿ ಕೆಟ್ಟ ಯೋಚನೆ ಆಗ್ಲಿ ಎರಡು ಯೋಚನೆ ಗೊತ್ತಾಯ್ತಾ? ಈಗ ನಿಮ್ ತಲೆ ಯಾಕೆ ಯಾಕೆ ಯೋಚನೆ ಮಾಡ್ತಾ ಅಂತ ಗೊತ್ತಾಗ್ತಿದ್ಯಾ? ಎಲ್ರಿ ಗೊತ್ತಾಯ್ತೇನ್ರಿಪ್ಪ ನಿಮ್ದು, ನಿಮ್ದು ಎಷ್ಟು ಲೆಕ್ಕ? ಇದು ಎಷ್ಟು ಮಾಸ್ಕು ಮಾಸ್ಕ್ಗಳು, ಇಂಥ ಮಾಸ್ಕ್ಗಳು ಎಷ್ಟಿದೆ ನಿಮ್ ತಲೆಯಲ್ಲಿ? ಆಯ್ತಾ, ಅರ್ಥ ಆಗ್ತಿದ್ದ? ಹ್ಮ್, ಎಲ್ರಿಗೆ ಅರ್ಥ ಆಯ್ತಾ? ಹ್ಮ್, ಸೊ ನೀವ್ ಯಾರು ಈಗ ಪ್ರಶ್ನೆ ಕೇಳ್ತೇನೆ, ನೀವ್ ಯಾರು? ಅದ್ಯಾವುದು ನಾನಲ್ಲ, ಯಾವ ಮಾಸ್ಕ್ಗಳು ನೀನಲ್ಲ. ನೀವು, ನಾನು ಮಾಸ್ಕ್ ಹಾಕೊಂಡವನು ಗೊತ್ತಾಯ್ತಾ? ಈಗ ನಾನು ಮುಖವಾಡ ಹಾಕೊಂಡೆ ಆಯ್ತಾ, ನನ್ನ ತಂದೆ ತೆಗೆದಿಟ್ಟೆ. ಈಗ ಈ ಕ್ಲಾಸಿಗೆ ಬಂದಾಗ ನಾನು ಮುಖವಾಡ ಹಾಕೊಂಡಿದ್ದೆ, ನಾನು ಗುರು ಅಂತ. ಹ್ಞೂ, ನಾನು ಮುಖವಾಡ ಅಲ್ಲ. ನಾನು ಯಾರು? ನನ್ನ ಮುಖವಾಡ ಯಾವ ಮುಖವಾಡು ಅಲ್ಲ. ಎಲ್ಲ ಮುಖವಾಡಗಳು ನಿಮ್ಮ ತಲೆಯಲ್ಲಿ ಯೋಚನೆ ಬಿಡ್ತವೆ. ನಾನು ಮುಖವಾಡ ಅಲ್ಲ ಅಂತ ಹೇಳಿದ ಗೊತ್ತಾಗ ನಿಮ್ಮ ಯೋಚನೆಗಳು ಕಡಿಮೆ ಆಗ್ತವೆ. ದಿನಕ್ಕೆ ಒಂದು 50 ಯೋಚನೆ ಸಾಕು, ಬೇಕಾದಷ್ಟು ಆಯಿತು. ಈಗ ಉದಾಹರಣೆಗೆ ಕೂತ್ಕೋಬೇಕಂತೇಳಿ ಒಂದು ಯೋಚನೆ ಆಯಿತು, ಕೂತ್ಕೊಂಡ ಮೇಲೆ ಬರ್ತಾವ ಯೋಚನೆಗಳು, ಅದು ಎಷ್ಟು? ಕೆಲಸಕ್ಕೆ ಬೇಕಾದ ಯೋಚನೆಗಳು ಒಂದು ಕೆಲವೇ ಕಡಿಮೆ. ದಿನಕ್ಕೆ 60,000 ಯೋಚನೆಗಳು ನಮ್ಗೆ ಖಂಡಿತ ಬೇಡ. 50, 60, 100 ಕಡೆಗೆ ಉಳಿದವು ಎಲ್ಲ ಇದಾವಲ್ಲ, ಅದೆಲ್ಲ ಯೋಚನೆಗಳು ಇದನ್ನು ಕಸ ಸೇರ್ಕೊಂಡಿದ್ದು. ಭಾಳ ಕೆಟ್ಟದಾಗ ಹೇಳಿದ್ರೆ ಪಬ್ಲಿಕ್ ಟಾಯ್ಲೆಟ್, ಅರ್ಥ ಆಯ್ತದೆ? ಅರ್ಥ ಆಯ್ತಾ? ಸೊ ನಿಮ್ಗೆ ಯೋಚನೆಗಳು ಯಾಕೆ ಸೇರ್ಕೊಂಡು ಮುಖವಾಡ ಹಾಕೋತಿದ್ವಲ್ಲ, ಅದು ಮುಖವಾಡ ಹಾಕೊಂಡವ್ರು ನೀವ ಮುಖವಾಡ ಅಂದರು, ಅರ್ಥ ಆಗ್ತಿದ್ಯಾ? ಮುಖವಾಡ ನಾನು ಹಾಕೊಂಡಿದ್ದೇನೆ ಅಂತ ಮರ್ತು ಹೋಯ್ತು, ನಾನು ಮುಖವಾಡ ಆಗ್ಬಿಟ್ಟೆ. ಗೊತ್ತಾಯ್ತಾ? ನಾ ಇದು ಮುಖವಾಡ, ಮುಖವಾಡ ಯಾವುದು? ನಾನಲ್ಲ ಅನ್ನೋ ಅರಿವಿರಬೇಕು. ಆ ಅರಿವಿನಲ್ಲಿ ಜೀವನ ಮಾಡಿದಾಗ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. ಮುಖವಾಡ ಬೇಕು ವ್ಯವಹಾರ ಮಾಡಲಿಕ್ಕೆ, ಮುಖವಾಡ ಬೇಕು, ಆದ್ರೆ ಮುಖವಾಡ ನಾನಲ್ಲ. ಅದನ್ನ ತಿಳ್ಕೊಳ್ಳೋದು ಈ ಕ್ಲಾಸ್. ಅರ್ಥ ಆಗ್ತಿದ್ಯಾ? ನಿಮ್ಗೆ ಅರ್ಥ ಆಯ್ತು ಮೇಡಮ್? ರೂಢಾಕಂತಾರೆ ವ್ಯವಹಾರಕ್ಕೆ. ಫಾರ್ ಎಕ್ಸಾಂಪಲ್, ನಾನು ಈಗ ಮುಖವಾಡ ಹಾಕಿದ್ದೇನೆ, ಏನು ಗುರು ಅಂತ. ಓಕೆ, ನಾನು ನಿಮ್ಮ ಹತ್ರ ಇಂಟ್ರಾಕ್ಟ್ ಮಾಡ್ತಿದ್ದೇನೆ ಆಸ್ ಎ ಗುರು, ಇಟ್ಸ್ ಇಂಟ್ರಾಕ್ಷನ್. ಬಟ್ ನಾನು ಗುರು ಅಂತ ನಾನು ಫೀಲ್ ಮಾಡಿಬಿಟ್ರೆ
ಶ್ರೇಷ್ಠ ಶ್ರೇಷ್ಠ ಏನಂತ ಕೊಟ್ಟಿದ್ರಲ್ಲ ಅದೆಲ್ಲ ಇಂಪ್ರೆಷನ್ ಬಂದ್ಬಿಡ್ತದೆ ಬಂದಾ ಅವಾಗ ನನ್ನಲ್ಲಿ ಇರುವಂಥ ಕೊಂಬು ಕೊಂಬು ಬರ್ತದೆ ಒಳಗೆ ವಾಸನೆ ಬರ್ತವೆ ನನಗೆ ಗೊತ್ತಿದೆ ಇದು ಇದು ಮುಖವಾಡ ಇದನ್ನು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿಕ್ಕೊಂದು ಉಪಯೋಗಿಸ್ತಾ ಇದ್ದಾನೆ ಮುಖವಾಡ ಉಪಯೋಗಿಸ್ತಾ ಇದ್ದಾನೆ ಅದು ಮುಖವಾಡ ನಾನಲ್ಲ ಅಂತ ಅರಿವಿದ್ರೆ ಅವನು ನಿಜವಾದ ಗುರು ಯಾರು ಮುಖವಾಡನೇ ಗುರು ಆಗ್ಬಿಡ್ತಾನೋ ಅವನು ಹೋಯ್ತು ಅವನೇ ಅವನೇ ಕಿತ್ಕೊಂಡೋಗ್ಬಿಟ ಇಲ್ಲ ಈಗೋ ಬಗ್ಗೆ ಪ್ರಶ್ನೆ ಮಾಡಲ್ಲ ವಿಲ್ ನಾಟ್ ಬ್ರಿಂಗ್ ಎನಿ ಟರ್ಮಿನಾಲಜಿ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಈಗೋ ನಿಮ್ಗೊಂದು ಟರ್ಮಿನಾಲಜಿ ಎಷ್ಟು ಅದು ಯು ಟು ಅಂಡರ್ಸ್ಟ್ಯಾಂಡ್ ಇಟ್ ರೈಟ್ ಎವ್ರಿ ಟರ್ಮಿನಾಲಜಿ ವಿಲ್ ಅಂಡರ್ಸ್ಟ್ಯಾಂಡ್ ಸೊ ಈಗ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಿಟ್ ದಿಟ್ಸ್ ಎ ಪರ್ಸನಾಲಿಟಿ ಫಾರ್ ಎವ್ರಿ ಇಂಟ್ರಾಕ್ಷನ್ ರೈಟ್ ಬಟ್ ಐ ಆಮ್ ನಾಟ್ ದಿ ಪರ್ಸನಾಲಿಟಿ ಐ ಆಮ್ ಯೂಸಿಂಗ್ ದ ಪರ್ಸನಾಲಿಟಿ ಅದು ವ್ಯತ್ಯಾಸ ಗೊತ್ತಾಗ್ತಿದ್ಯಾ ಯಾವಾಗ ನಾನು ಅಂತ ನಾನು ಅದೇ ಪರ್ಸನಾಲಿಟಿ ಆಗಿಬಿಟ್ನೋ ಅವಾಗ ನಾನು ನನ್ನದನ್ನು ಮರೆತೋಗ್ಬಿಟ್ಟೆ ಆವಾಗ ಏನಾಗುತ್ತೆ ಎಲ್ಲ ಇಂಪ್ರೆಷನ್ಸು ಸ್ಟೋರ್ ಆಗ್ತಾವೆ ಎಷ್ಟು ಯಾರಿಗೆ ಅರ್ಥ ಆಯ್ತಿದ್ದು ಯಾರಿಗೆ ಅರ್ಥ ಆಗಿಲ್ಲ ಕೈತಿ ಅರ್ಥ ಆಗಿಲ್ಲ ಯಾರಿಗೆ ಕೈತಿ ಅರ್ಥ ಆಗಿಲ್ಲ ನಿಮ್ಗೆ ಅರ್ಥ ಆಯ್ತಾ ಕೈತಿ ಕೈತಿ ಸರಿಯಾಗಿ ಹಾಂ ಒಂದು ಎರಡು ನಿಮ್ಗೆ ಅರ್ಥ ಆಗಿಲ್ಲ ಮೂರು ಜನರಿಗೆ ಅರ್ಥ ಆಗಿಲ್ಲ ನಾಲ್ಕು ಜನರಿಗೆ ಐದು ಜನರಿಗೆ ಅರ್ಥ ಆಗಿಲ್ಲ ಈಗ ನಿಮ್ಗೆ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತಾ ಹಾಂ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ನೋಡಬೇಕು ಹಾಂ ಮನೆ ಈ ಕಡೆ ಬಂದು ನಿಮ್ಮ ಎದುರು ಬಂದು ವಿತ್ ಎಕ್ಸ್ಪ್ಲೇನ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ನೋಡಬೇಕು ಇವಾಗ ನೀವು ಮನೆಯಲ್ಲಿ ತಾಯಿ ಆಗಿರ್ತೀರಾ ಹಂಗಂತ ಅಂದ್ಬಿಟ್ಟು ನೀವು ಅದೇ ಅಲ್ಲ ಲೈಕ್ ವೈಫ್ ಆಗಿರ್ತೀರಾ ಅದು ಜಸ್ಟ್ ರೋಲ್ ಅಷ್ಟೇ ನೀವು ಏನು ಮಾಡ್ತಿದ್ದೀರಾ ಅದೊಂದು ಆ್ಯಕ್ಟಿಂಗ್ ಅಲ್ಲ ಇನ್ ದ ಸೆನ್ಸ್ ಅದೊಂದು ರೆಸ್ಪಾನ್ಸಿಬಿಲಿಟೀಸ್ ನೀವು ನಿಭಾಯಿಸ್ತಿದ್ದೀರಾ ಅದೇ ನೀವಲ್ಲ ಅದು ಜಸ್ಟ್ ಮಾಸ್ಕ್ ಅಷ್ಟೇ ನೀವು ಹಾಕೊಂಡು ಅದನ್ನು ಕೆಲಸ ಮಾಡ್ಬೇಕು ಮಾಡ್ತಿದ್ದೀರಾ ಹಂಗಂದ್ಬಿಟ್ಟು ನೀವು ಅದೇ ಅನ್ನೋದಲ್ಲ ಅಷ್ಟೇ ಅವ್ರಿಗೆ ಅರ್ಥ ಆಯ್ತು ನೋಡಿ ಅಲ್ಲಿ ಮೂರು ಜನ ಅರ್ಥ ಆಗಿಲ್ಲ ಈ ಕಡೆ ಅರ್ಥ ಆಗಿಲ್ಲ ಕೇಳಿ ಅವರಿಗೆ ಅರ್ಥ ಆಯ್ತೋ ಅರ್ಥ ಆಗಿದ್ದು ಅರ್ಥ ಆಗೋರಿಗೆ ಎಕ್ಸ್ಪ್ಲೇನ್ ಮಾಡಿ ನೋಡಿ ನನಗೆ ತಾಯಿಯ ಪಾತ್ರ ಇದೆ ಅದನ್ನು ಚೆನ್ನಾಗಿ ಮಾಡ್ತೇನೆ ನಾನು ಆದರೆ ನಾನು ತಾಯಿಯ ತಾಯಿ ಅಲ್ಲ ತಾಯಿಯ ಪಾತ್ರ ತಾಯಿಯ ಪಾತ್ರ ಮುಗೀತು ಗಂಡ ಬಂದರು ಹೆಂಡತಿಯ ಪಾತ್ರ ಪಾತ್ರ ನಾನಲ್ಲ ಪಾತ್ರಧಾರಿ ನಾನು ನೀವ್ ಹೇಳೋ ಪ್ರಕಾರ ಎಲ್ಲರ ಹತ್ರನು ಒಂದೇ ತರ ಇರಬೇಕು ಇಲ್ಲ ಏನು ಹೇಳಿಲ್ಲ ನಾನು ಹೇಳಿಲ್ಲ ನಾನು ಹೇಳಿದೆ ಪಾತ್ರ ಮತ್ತು ಪಾತ್ರಧಾರಿಯ ಬಗ್ಗೆ ಪಾತ್ರಧಾರಿ ನಾನು ಪಾತ್ರ ನಾನಲ್ಲ ಅರ್ಥ ಆಯ್ತಾ ಪಾತ್ರಕ್ಕೂ ಪಾತ್ರಧಾರಿಗೂ ವ್ಯತ್ಯಾಸ ಗೊತ್ತಿದ್ಯಾ ಹೇಳಿದ್ನ ಮಾಡೋದು ಪಾತ್ರಧಾರಿ ಪಾತ್ರಧಾರಿ ಪಾತ್ರಧಾರಿಗೆ ಬೇರೆ ಬೇರೆ ಪಾತ್ರಗಳಿದ್ದಾವೆ ಈಗ ಒಂದು ಪಾತ್ರಧಾರಿ ತೋರಿಸ್ತಾರೆ ಪಾತ್ರಧಾರಿ ರೈಟ್ ನೋಡಿ ಈಗ ಓಕೆ ರೆಕಾರ್ಡಿಂಗ್ ಹಾಂ ಇಲ್ಲ ನೋಡಿ ಇಲ್ಲ ನೋಡಿ ನಾನು ತೋರಿಸ್ಬಿಡ್ತೇನೆ ಈಗ ಪಾತ್ರಧಾರಿ ಅಂತ ಬನ್ನಿ ಹಾಂ ಈಗ ನೋಡಿ ನಾನು ಪಾತ್ರಧಾರಿ ಈಗ ನಾನು ಗಂಡನ ಪಾತ್ರ ಮಾಡ್ತಾ ಇದ್ದೇನೆ ಆಯ್ತಾ ಫಿಲ್ಮ್ ಅಲ್ಲಪ್ಪ ಈಗ ರಿಯಲ್ ಲೈಫ್ ಆಗೇ ಗಂಡನ ಪಾತ್ರಧಾರಿ ನಾನು ಆಯ್ತಾ ಈಗ ಗಂಡನ ಪಾತ್ರ ಚೆನ್ನಾಗಿ ಮಾಡ್ತೇನೆ ನೋಡಿ ಅವ್ರು ಚೆನ್ನಾಗಿ ಮಾತಾಡಿ ಅವ್ರು ಚೆನ್ನಾಗಿ ಇಟ್ಬಿಡಿದೆ ನಾನು ಬಯಸ್ಕೊಳ್ದಾಗೆ ಆಯ್ತಾ ಈಗ ಅವ್ರು ಹೇಳ್ಬೇಕು ಸರ್ ಕೇಳೋಣ ಕೇಳೋಣ ಆಯ್ತಾ ಈಗ ಹೋಯ್ತು ಅವರು ಅವ್ರು ಹೋಗ್ಬಿಟ್ರು ಈಗ ನಾನು ಗುರು ಗುರುವಿನ ಪಾತ್ರ ಹಾಂ ಓಕೆ ಇವರು ನನ್ನ ಶಿಷ್ಯೆ ಇದು ಪಾತ್ರ ಪಾತ್ರಧಾರಿ ನಾನು ಪಾತ್ರಗಳು ಬೇರೆ ಬೇರೆ ಗೊತ್ತಾಯ್ತಾ ಪಾತ್ರಕ್ಕೂ ಪಾತ್ರಧಾರಿಗೂ ವ್ಯತ್ಯಾಸ ಗೊತ್ತಿರ್ಬೇಕು ನಿಮಗೆ ಎಷ್ಟು ಪಾತ್ರಗಳು ನಿಮಗೆ ಕಡಿಮೆ ಅಂದರೆ 50,000 ಪಾತ್ರಧಾರಿ ಎಷ್ಟು ಒಬ್ಬ ಪಾತ್ರಧಾರಿ ಹಾ ಅದು ನಮ್ಗೆ ಮರ್ತೋಗ್ಬಿಡ್ತದೆ ನಟ್ಟು ಸಾರ್ವಭೌಮ ಪಾತ್ರಧಾರಿ ಒಬ್ಬ ಪಾತ್ರಗಳು ಹಲವು ಇದು ಮರ್ತೋದಾಗ ಏನಾಗುತ್ತೆ ಪ್ರತಿ ಪಾತ್ರ ನಮ್ಗೆ ಗಾಯ ಮಾಡ್ತದೆ ದುಃಖ ಕೊಡ್ತದೆ ಗೊತ್ತಾಯ್ತಾ ಪ್ರತಿ ಪಾತ್ರವನ್ನು ಚೆನ್ನಾಗಿ ಮಾಡಿ ಆದರೆ ಪಾತ್ರಧಾರಿ ಅಂತ ನೆನಪಿಟ್ಕೊಂಡು ಮಾಡಿ ಅರ್ಥ ಆಗ್ತೀಯಾ ಕ್ಲಿಯರ್ ಹಾಂ ನೀವು ಯಾವಾಗ ಪಾತ್ರವೇ ಆಗಿಬಿಟ್ರೋ ಆವಾಗ ಏನಾಗುತ್ತೆ ದುಃಖ ಹಾಕ್ಕೊಂಡ್ಬಿಡ್ತದೆ ಪ್ರತಿಯೊಂದು ಪಾತ್ರವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ನನಗೆ ಇಷ್ಟು ಪಾತ್ರ ಕೊಟ್ಟಿದೆ ಆ ಪಾತ್ರವನ್ನು ಚೆನ್ನಾಗಿ ಮಾಡೋಣ ಆದರೆ ಪಾತ್ರಧಾರಿ ನಾನು ಅಂತ ತಿಳ್ಕೊಂಡು ಪಾತ್ರಧಾರಿ ಸೂತ್ರಧಾರಿ ಪಾತ್ರಧಾರಿ ಯಾರು ಸೂತ್ರಧಾರಿ ಯಾರು ಹುಡುಕಬೇಕು ಆಯಿತಾ ಪಾತ್ರಧಾರಿ ನಾನು ಪಾತ್ರಗಳು ಹಲವು
ಅರ್ಥ ಆಯ್ತಾ? ಸೊ ನೀವು ಯಾವಾಗ ಇದು ಕನ್ಫ್ಯೂಸ್ ಇದನ್ನು ಮಿಕ್ಸ್ ಮಾಡಿಬಿಟ್ರಿ ಆವಾಗ ಏನಾಗುತ್ತೆ ಎಲ್ಲ ಆಗುತ್ತೆ. ಈಗ ಉದಾಹರಣೆಗೆ ಒಬ್ಬ ಒಳ್ಳೆ ಆ್ಯಕ್ಟರ್ ಇದ್ದಾನೆ, ಆ ಆ್ಯಕ್ಟರು ಒಬ್ಬ ಭಿಕ್ಷುಕನ ವೇಷ ಹಾಕ್ತಾನೆ, ಪೈಸಾ ದೇದು ಪೈಸಾ ದೇದು ಅಂತ. ನೆಕ್ಸ್ಟ್ ಸೆಟ್ಟಿಂಗ್ ಹೋಗ್ತಾನೆ, ಅವನೀಗ ರಿಚ್ ಮ್ಯಾನ್, ಅವನು ಭಿಕ್ಷುಕನೂ ಅಲ್ಲ ಶ್ರೀಮಂತನೂ ಅಲ್ಲ, ಅವನು ಯಾರು ಒಳ್ಳೆ ಆ್ಯಕ್ಟರ್. ಅವಾಗ ಎರಡೂ ಆ್ಯಕ್ಟ್ಗಳನ್ನ ಪಾತ್ರಗಳನ್ನು ಚೆನ್ನಾಗಿ ಮಾಡ್ತಾನೆ. ಅದೇ ರೀತಿ ನೀವು ಪಾತ್ರಧಾರಿಗಳು ಇವೆಲ್ಲೋ ಪಾತ್ರಗಳನ್ನು ಮಾಡಿದಾಗ ಎಲ್ಲ ಪಾತ್ರಗಳು ಚೆನ್ನಾಗಿರ್ತವೆ. ಹೆಂಡತಿಯ ಪಾತ್ರ ಚೆನ್ನಾಗುತ್ತೆ, ತಾಯಿಯ ಪಾತ್ರ ಚೆನ್ನಾಗುತ್ತೆ. ನಾನು ತಾಯಿ ಅಂತ ಹೇಳ್ಕೊಳ್ಳೆ, ಅದ್ರಲ್ಲಿ ಸಿಕ್ಕಾಕ್ಬಿಟ್ರಿ ಈ ಪಾತ್ರ ಆ್ಯಕ್ಟರು, ನಾನು ಭಿಕ್ಷುಕನ ಪಾತ್ರ ಮಾಡ್ಲಿಕ್ಕಾಗುತ್ತೆ, ನನಗೆ ಸ್ಟಿಚ್ ಮ್ಯಾನ್ ಪಾಠ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗೆ. ಅರ್ಥ ಆಯ್ತಾ? ಸೊ ಭಿಕ್ಷುಕನ ಪಾಠ ಮಾಡಿ ಎಲ್ಲರೂ ಬಂದು ಉಗಿತಾರೆ ಅವನಿಗೆ, ಏನೋ ಭಿಕ್ಷೆ ಬಿಡ್ತೀಯ ಅಂತ ಉಗಿತಾರೆ. ಪಾತ್ರಕ್ಕೆ ದುಃಖ ಆಗುತ್ತೆ, ಪಾತ್ರಧಾರಿಗೆ ದುಃಖ ಆಗತ್ತಾ? ಹಾ, ಪಾತ್ರಧಾರಿಗೆ ದುಃಖ ಆಗತ್ತಾ? ಗೊತ್ತಿರುತ್ತಲ್ಲ. ನಿಮಗೆ ದುಃಖ ಯಾಕಾಗ್ತದೆ ಜೀವನದಲ್ಲಿ? ಅರ್ಥ ಆಗ್ತೀಯಾ? ನಿಮ್ಗೇನಾಗ್ತಿದೆ, ಪಾತ್ರ ಮತ್ತು ಪಾತ್ರಧಾರಿಯ ಮಧ್ಯೆ ಕನ್ಫ್ಯೂಷನ್ ಆಗ್ತಾ ಇದೆ. ಆ ಕನ್ಫ್ಯೂಷನ್ ಇಸ್ ಕಾಸಿಂಗ್ ಸಫರಿಂಗ್ ಇನ್ ಯುವರ್ ಲೈಫ್. ಅರ್ಥ ಆಯ್ತಾ? ಕಾಲೇಜಿಗೆ ಹೋದಾಗ ಸ್ಟೂಡೆಂಟ್ ಪಾತ್ರ, ಬಟ್ ನಾನು ಸ್ಟೂಡೆಂಟ್ ಅಲ್ಲ, ನಾನು ಪಾತ್ರಧಾರಿ. ಮನೆಗೆ ಬಂದ ಕೂಡ ನಾನು ಮಗಳ ಪಾತ್ರ, ನಾನು ಪಾತ್ರಧಾರಿ. ಗೊತ್ತಾಗ್ತೀಯಾ? ಆ ಎಲ್ಲ ಪಾತ್ರಗಳನ್ನ ಚೆನ್ನಾಗಿ ಮಾಡಿ, ಬಟ್ ಪಾತ್ರಧಾರಿ ನಾನು ಅಂತ ಮರಿಬೇಡಿ. ಅರ್ಥ ಆಗಿದೆಯಾ? ಎಲ್ರಿಗೆ ಅರ್ಥ ಆಯ್ತು? ಯಾರಿಗೆ ಅರ್ಥ ಆಗಿಲ್ಲ? ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಗಿಲ್ಲ. ಏನು ಅರ್ಥ ಆಯ್ತು? ಪಾತ್ರ ಅಲ್ಲ, ನಾನು ಪಾತ್ರ ಅಂತ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಕೂಡ ಪ್ರತಿಯೊಂದು ಪಾತ್ರವು ನನಗೆ ದುಃಖ ಅಥವಾ ಸುಖ ಕೊಡ್ತದೆ, ಅದು ರೆಕಾರ್ಡ್ ಆಗುತ್ತೆ ನೆನಪಾಗಿ, ಆ ನೆನಪುಗಳು ಕಾಡಿ ಕಾಡಿ ಬರ್ತವೆ. ಪುಸ್ 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 ಅಂತ. ಅರ್ಥ ಆಗ್ತೀಯಾ? ಸೊ ಮೊದಲನೇದು ಸ್ಟೆಪ್ ಏನಂದರೆ, ನಾನು ಪಾತ್ರಧಾರಿ, ನಾನು ಪಾತ್ರ ಅಲ್ಲ. ಪಾತ್ರಧಾರಿಗೂ ಸೂತ್ರಧಾರಿಗೂ ವ್ಯತ್ಯಾಸ ಏನಿದೆ ಅಂತ ನೋಡೋಣ, ಕಡೆ ಕಡೆ ಹುಡ್ಕೋಣ. ಸೂತ್ರಧಾರಿ ಯಾರು, ಪಾತ್ರಧಾರಿ ಯಾರು ಅಂತ ಮೊದಲು ನಾನು ಪಾತ್ರಧಾರಿ ಅಂತ ಅರ್ಥ ಆಯ್ತಾ ಎಲ್ರಿಗೂ? ಹ್ಞೂ, ಆಯಿತಾ? ಈಗ ಹಾಂ, ಈಗ ಇದು ನನ್ನ ಕೊಡ್ಬೇಕು ನೀವು ಕಾಣಿಕೆ. ಓಕೆ, ಸೊ ಕಾಣಿಕೆ ಕೊಡಬೇಕೇನೋ, ನೀವು ಏನೇನು ಪಾತ್ರ ಇದೆ ಎಲ್ಲ ಪಾತ್ರಗಳನ್ನು ಕೊಡಿ. ಉದಾಹರಣೆಗೆ, ನಾನು ಸ್ಟೂಡೆಂಟ್ ಪಾತ್ರ, ನಾನು ಸ್ಟೂಡೆಂಟ್ ಅಲ್ಲ, ನಾನು ಸ್ಟೂಡೆಂಟ್ ಪಾತ್ರಧಾರಿ ಒಂದು. ನಾನು ಮಗಳ ಪಾತ್ರ, ಮಗಳು ನಾನಲ್ಲ, ನಾನು ಪಾತ್ರಧಾರಿ. ಸೊ ಫ್ರೆಂಡು, ಎಲ್ಲ ಎನಿಮೀಸು ಎಲ್ಲ ಸೇರಿ. ಸೊ ಎಲ್ಲ ಒಂದು ಹೋಲ್ಸೇಲ್ ಆಗಿ ಕೊಡ್ತಾ ಹೋಗಿ, ಮೊದಲು ಹೇಳ್ತಾ ಹೋಗಿ, ಎಲ್ರಿಗೆ ಗಟ್ಟಿಯಾಗಿ ಹೇಳ್ಬೇಕು, ಎಲ್ರಿಗೆ ಕೇಳ್ಬೇಕು ಅವ್ರು ಎಲ್ಲ ಎಷ್ಟು ಪಾತ್ರಗಳನ್ನ ಕಳ್ಸ್ಕೊಂಡಿದ್ದ ಗಟ್ಟಿಗೆ ಕೇಳ್ಬೇಕು ಎಲ್ರಿಗೂ. ಎಲ್ಲ ಪಾತ್ರಗಳಲ್ಲಿ ತಲೆ ಗಟ್ಟಿಯಾಗಿ ತಲೆ ತಿಳ್ಕೊಳ್ಳಿ. ನಾನು ಪಾತ್ರಧಾರಿ, ನಾನು ಪಾತ್ರ ಅಲ್ಲ. ಹೇಳಿ, ಎಕ್ಸಾಂಪಲ್ ಹೇಳಿ, ಹೇಳ್ತಾ ಹೋಗಿ. ಒಂದೊಂದು ಸ್ಟೂಡೆಂಟ್ ನಾನಲ್ಲ, ಸ್ಟೂಡೆಂಟ್ ಸ್ವಾಹ ನಾನಲ್ಲ. ಹಾಕಿ ಹಾಕಿ, ಅದ್ ಹಾಕ್ತಾ ಹೋಗಿ, ಹೀಗೆ ಹಾಕಿ. ನಾನಲ್ಲ, ಫ್ರೆಂಡ್ ನಾನಲ್ಲ, ಬರೀ ನನ್ನ ಪಾತ್ರಧಾರಿ, ಬೇರೆ ಯಾವ್ದು ಇಲ್ವಾ? ಎಲ್ಲ ದುಃಖ ಕೊಡಲ್ಲ ಅಷ್ಟೇ, ನಾನು ಬರೀ ಮೂರೇ ಇರುವ ಸಣ್ಣದಾಗಿದ್ದಾಗ ಕಸಿನು ಆಂಟಿ. ನಾನು ಕಸಿನ್ ಅಶ್, ಕಾಲೇಜ್ ಬ್ಯೂಟಿ ಕ್ವೀನು. ಒಳ್ಳೆದಲ್ಲ ಒಳ್ಳೆ ಪಾತ್ರಗಳಲ್ಲಿ ಇಟ್ಕೊಬಿಡಿ, ಎಲ್ಲ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಬಿಟ್ಬಿಡಿ. ನಿಮ್ಗೆ ದುಃಖ ಆಗೋದೇ ಪಾತ್ರ ಯಾವುದು? ನಾನು ಮಗಳು ಅಲ್ಲ, ಮಗಳ ಪಾತ್ರ ಹಾಕಿ. ಯಾವ ಪಾತ್ರಧಾರಿಣಿ, ಗೊತ್ತಾಯ್ತಾ? ಯಾವ ಪಾತ್ರದ ಸುಖ ದುಃಖಗಳು ನನಗೆ ತಟ್ಟುವುದಿಲ್ಲ, ಯಾವ ಪಾತ್ರಗಳ ಸುಖ ದುಃಖಗಳು ನನಗೆ ತಟ್ಟುವುದಿಲ್ಲ, ಆದ್ರೆ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸ್ತೇನೆ. ಕ್ಲಿಯರ್? ನಾನು ಸ್ಟೂಡೆಂಟ್ ಅಲ್ಲ, ಬರೀ ಸ್ಟೂಡೆಂಟ್ ಪಾತ್ರ ಮಾಡ್ತೀನಿ ಅಷ್ಟೇ. ನನ್ನ ಮಗಳಲ್ಲ, ಮಗಳ ಪಾತ್ರ ಮಾಡ್ತೀನಿ.
ನನ್ನ ಫ್ರೆಂಡ್ ಅಲ್ಲ, ಫ್ರೆಂಡ್ ಪಾತ್ರ ಮಾಡ್ತೀನಿ. ನನ್ನ ಕಸಿನ್ ಅಲ್ಲ, ಕಸಿನ್ ಪಾತ್ರ ಮಾಡ್ತೀನಿ. ನನ್ನ ರಿಲೇಟಿವ್ ಅಲ್ಲ, ರಿಲೇಟಿವ್ ಪಾತ್ರ ಮಾಡ್ತೀನಿ. ನನ್ನ ಬರೀ ಪಾತ್ರಧಾರಿ ಅಷ್ಟೇ. ಯಾವ ಪಾತ್ರವು ನನಗೆ ದುಃಖ ಅಥವಾ ಸುಖವನ್ನು, ಯಾವ ಪಾತ್ರವು ನನಗೆ ಸುಖ ದುಃಖ ನೀಡುವುದಿಲ್ಲ. ಆದ್ರೆ ಎಲ್ಲಾ ಪಾತ್ರಗಳನ್ನ, ಎಲ್ಲಾ ಪಾತ್ರಗಳನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೇನೆ. ಅರ್ಥ ಆಯ್ತಾ? ಈ ಕ್ಲಾಸ್ ಎಲ್ಲ ಪ್ರಾಕ್ಟಿಕಲ್. ಇದ ಮಾಡಿದ್ರೆ ನಿಮ್ಗೆ ಗಟ್ಟಿ ಆಗಿದ್ದಿರೋ ಹಾಗೆ ಮಾಡ್ತೇನೆ. ಪ್ರತಿ ಸಲ ಸಿಮೆಂಟ್ ಹಾಕಿ ಇದೆಲ್ಲ ಒಂದೇ ಸಲ ಅಲ್ಲ ಇದು, ಇದರ ಈಗ ಜಸ್ಟ್ ಈಗ ಸ್ವಲ್ಪ ಮೊದಲು ಓಪನಿಂಗ್ ಇದು. ಅಲ್ಲ ಅದನ್ನೇ ಸ್ವಲ್ಪ ಮೊದ್ಲೀಗ ಸ್ವಲ್ಪ ವಿಷ್ಣು ಈಗ ಗೊತ್ತಿರಲಿಲ್ಲ, ಈಗ ಓಪನ್ ಮಾಡ್ತಾ ಇರಲ್ಲ. ಹೇಳಿ, ನಾನು ಪಾತ್ರಧಾರಿ. ನಿಮ್ಗೆ ಯಾವ ಪಾತ್ರ ದುಃಖ ಕೊಡ್ತಪ್ಪ ಜಾಸ್ತಿ? ಮನೇಲಿ ಬೇಕಾದ್ರೆ ಸಮಸ್ಯೆ. ನಿಮಗೆ ದುಃಖ ಕೊಡೋ ಪಾತ್ರ ಯಾವ್ದು ಜಾಸ್ತಿ? ಅಲ್ಲಲ್ಲ, ಹೆಂಡತಿನೋ, ತಾಯಿನೋ, ಅತ್ತೆನೋ, ಸೊಸೆನೋ? ಗುರುಜಿ ಎಲ್ಲಾ ತರನು ಇರುತ್ತೆ, ಎಲ್ಲ ಹೇಳಕ್ಕಾಗಲ್ಲ. ಅಲ್ಲ, ಎಲ್ಲಾ ತರನು ಇರುತ್ತೆ, ಅದಕ್ಕೆ ಎಲ್ಲಾನು ಹೇಳ್ಕೊಳಕ್ಕಾಗಲ್ಲ. ಯಾವ ಪಾತ್ರ ಹೇಳಿ, ಒಂದಾಗಿ ಹೇಳಿ ಪಾತ್ರದು. ಯಾಕಂದ್ರೆ ನೀವು ಹೇಳಿದ್ರೆ ಅದು ಮನಸ್ಸಿಗೆ 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 ಹೋಗ್ಬೇಕದು. ಮನಸ್ಸಿಗೆ ಹಾಗೆ ತಗೋತೀವಿ ಅದನ್ನ ಹೇಳಕ. ಜೀವನದಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ತಾನಲ್ಲ, ನಾನು ಪಾತ್ರಧಾರಿ ಮಾತ್ರ. ಅಲ್ಲಿ ಎಲ್ಲಾ ಪಾತ್ರಗಳು ಏನ್ ಪಾತ್ರಗಳು? ನನ್ ಎಲ್ಲ ಪಾತ್ರಗಳು, ಅತ್ತೆ ಕೇಳಿದೆ, ಸೊಸೆ ಕೇಳಿದೇನೆ, ಅದಕ್ಕೆ ಎಲ್ಲ ಅಂದ್ರೆ ಯಾವ್ದದು? ಇಲ್ಲ, ನಿಮಗೆ ನಿಮ್ಮ ಜೀವನದಲ್ಲಿ ಪುನಃ ಪುನಃ ಕಾಟ ಕೊಡ್ತಾವಲ್ಲ, ದುಃಖ ಕೊಡ್ತವೆ. ಈಗ ಕಾಟ ಕೊಡ್ತಾಯಿದಲ್ಲ ಅವು. ಈಗ ಈಗ ಇಲ್ಲಿ ಕಾಟ ಕೊಡ್ತಿದ್ದಲ್ಲ ಒಳಗಿನಿಂದ, ಅದು ಅಲ್ಲ ಜನರಲ್ಲ ಏನಾಗುತ್ತೆ, ಕಾಟ ಕೊಟ್ಟು ಈಗ ಅದೇ ಯಾವ್ದು ಅಂತ ಕೇಳ. ಹೇಳಿ ಅದೆಲ್ಲ ಜನರಲ್ ರೀ ಅಪ್ಪ. ಈ ಪೊಲಿಟಿಷಿಯನ್ಸ್ ಹೇಳಿದಾಗ ಎಲ್ರಿಗೂ ಒಳ್ಳೇದಾಗ್ಲಿ, ಲೋಕ ಸಮಸ್ತ ಸುಖ ಹೋಗ್ತಾರೆ. ಅಲ್ಲಪ್ಪ ನೀವು ಎಲ್ಲ ಹೇಳ್ತೇನೆ, ನೀವು ಆಕ್ಚುಲಿ ನೀವು ಅದ ನೀವು ಹೇಳೋದ್ ನಿಮ್ಮ ನಿಮ್ಮ ಜಾಗತ ಮನ್ಸಿಗೆ ಬರ್ಬೇಕದು. ಹಾ, ಅದು ಹೊರಗೆ ಬರ್ಬೇಕದು, ಇಲ್ದಿರ ಏನಾಗುತ್ತೆ, ಅದು ಒಳಗೆ ಕೂತಿರ್ತದೆ. ನಾನು ಪಾತ್ರ ತಾರಿ, ಮಗಳ ಪಾತ್ರ ಮಾಡ್ತಾ ಇದ್ದೀನಿ, ಆದ್ರೆ ಮಗಳಲ್ಲ. ಅತ್ತೆ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ, ಅಂದ್ರೆ ಅತ್ತೆ ಅಲ್ಲ, ಅತ್ತೆ ಅಲ್ಲ ಅಂತನಾ? ಯಾವಾಗ ಅತ್ತೆ ಆಗ್ಬಿಟ್ಟು ನೀವು ಕತ್ತೆನೂ ಆಗ್ಬಿಡ್ತೀರಾ. ಸೊಸೆ ಪಾತ್ರ ಮಾಡ್ತಾ ಇದ್ದೀನಿ, ಆದ್ರೆ ಸೊಸೆ ಅಲ್ಲ. ಹೆಂಡತಿ ಪಾತ್ರ ಮಾಡ್ತಾ ಇದ್ದೀನಿ, ಆದ್ರೆ ಹೆಂಡತಿ ಅಲ್ಲ. ತಂಗಿ ಪಾರ್ಟ್ ಮಾಡ್ತಾ ಇದ್ದೀನಿ, ಆದ್ರೆ ತಂಗಿ ಪಾರ್ಟ್. ಅಜ್ಜಿ ಪಾತ್ರ ಮಾಡ್ತಾ ಇದ್ದೀನಿ, ಆದ್ರೆ ಅಜ್ಜಿ ಅಲ್ಲ. ಸ್ನೇಹಿತೆ ಪಾತ್ರ ಮಾಡ್ತಾ ಇದ್ದೀನಿ, ಆದ್ರೆ ಸ್ನೇಹಿತೆ ಅಲ್ಲ. ಆದ್ರೆ ನಾನು ಯಾರು ಅಲ್ಲ, ನಾನು ಪಾತ್ರಧಾರಿ. ಪಾತ್ರ ಎಲ್ಲಾ ಪಾತ್ರಗಳನ್ನ, ಎಲ್ಲಾ ಪಾತ್ರಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಯಾವ ಪಾತ್ರಗಳು ನನಗೆ ಪಾತ್ರಧಾರಿಗೆ ಸುಖ ದುಃಖ ಕೊಡೋದಿಲ್ಲ? ಯಾವ ಪಾತ್ರಗಳು ಸರ್? ಅದೊಂದು ಪಾತ್ರ ಹೇಳೋದು ಕಷ್ಟ ಆಗುತ್ತೆ ಸರ್. ಯಾಕೆ? ಎಲ್ಲಾನು ಹೇಳ್ಬಿಡ್ತೀವಿ, ಅಕ್ಕನಲ್ಲ, ತಂಗಿ ಅಲ್ಲ, ಎಲ್ಲಾನು ಹೇಳ್ಬೋದು. ಸುಖ ದುಃಖವನ್ನ
ಸಂವಾದ ತಗೋತೀನಿ ಅಂತ ಹೇಳ ಅಲ್ಲೇ ಅಲ್ಲಿ ಯಾಕೆ ಯಾಕೆ ಬರ್ತದ್ರೆ ಪಾತ್ರ ಮತ್ತು ಪಾತ್ರಧಾರಿ ನೀವು ಒಂದೇ ಮಾಡಿಬಿಟ್ರೆ ಕನ್ಫ್ಯೂಸ್ ಮಾಡಿಬಿಟ್ರೆ ಬರ್ತದೆ. ನೀವು ಪಾತ್ರಧಾರಿ ಬೇರೆ ಅಂತ ತಿಳ್ಕೊಂಡ್ಬಿಟ್ರೆ ಆವಾಗ ಸುಖ ದುಃಖ ನೀವು ಹೊಂಟಲ್ಲ.